ಮಸಾಲ ಸ್ವಲ್ಪ ಹಾಟ್ ಸ್ವಲ್ಪ ಸ್ಪೈಸಿ. ನೀವೀಗ ನೋಡ್ತಾ ಇರೋದು ರೈನ್ಬೋ ಕಾಲೋನಿ. ಇದರಲ್ಲಿ A1, A2, A3 ಈ ಮೂರು ಅಪಾರ್ಟ್ಮೆಂಟ್ ಅಲ್ಲಿರೋ ಮೂರು ಎಲಿಜಿಬಲ್ ಬ್ಯಾಚುಲರ್ಸ್ ಬಗ್ಗೆ ನಾವೀಗ ತಿಳ್ಕೊತಾ ಇದ್ದೀವಿ. ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಗೈ, ಇವನು ವಿಶ್ವ. ನೋಡೋಕೆ ಒಳ್ಳೆ ಫಿಲ್ಮ್ ಹೀರೋ ತರ ಕಾಣ್ತಾನ. ಅಫ್ಕೋರ್ಸ್ ಇವನ ಪರ್ಸನಾಲಿಟಿ, ಬಾಡಿ ಲ್ಯಾಂಗ್ವೇಜ್, ವಾಯ್ಸ್ ಎಲ್ಲ ಜಸ್ಟ್ ಲೈಕ್ ಸಿನಿಮಾ ಹೀರೋ ಸುನಿಲ್ ತರ. ಇವರು ವಿಶ್ವನ ಮಾತಾಡ್ತಿದ್ರು. ಉದಯ ಟಿವಿ ಆದರ್ಶ ದಂಪತಿಗಳ ಕಾರ್ಯಕ್ರಮದಲ್ಲಿ ಇವರು ಏನಾದರೂ ಪಾರ್ಟಿಸಿಪೇಟ್ ಮಾಡಿದ್ರೆ ಬೇರೆ ಯಾರು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ನೋ ಚಾನ್ಸ್ ಟು ಅರ್ಜುನ್, ವಿಶ್ವನ ಕ್ಲಾಸ್ಮೇಟು, ಫ್ರೆಂಡು. ಕಣ್ಣು ಮುಚ್ಕೊಂಡು ನಮ್ಮ ಕನ್ನಡ ಫಿಲ್ಮಲ್ಲಿ ಸೆಕೆಂಡ್ ಹೀರೋ ಹಾಕ್ಬೋದು. ಇವರು ಇವನ ಪೇರೆಂಟ್ಸು. ಆವಾಗವಾಗ ಜಗಳ ಆಡ್ತಾನೆ ಇರ್ತಾರೆ, ಯಾಕೆಂದ್ರೆ ಆಗ್ತಾನೆ ಆವಾಗವಾಗ ರೊಮ್ಯಾನ್ಸ್ ಮಾಡೋಕ್ಕಾಗೋದು. ಬಟ್ ನಾಟ್ ಪ್ಲೀಸ್ ಶೇಖರ್ ದ ಬ್ಲ್ಯಾಕ್ ಹ್ಯಾಂಡ್ಸಮ್. ವಿಶ್ವನಿಗೂ ಅರ್ಜುನ್ಗೂ ಬಾರದೇ ಇರೋ ಮೀಸೆ ಇವನಿಗೆ ಬೆಳೆದ್ಬಿಡ್ತು ಅಂತ ತುಂಬಾ ಹೆಮ್ಮೆ ಇವನಿಗೆ. ಮೀಸೆ ಬೆಳೆದಿದೆ ಅನ್ನೋ ಹೆಮ್ಮೆಲಿ ಪ್ಯಾಂಟ್ ಜಿಪ್ ಹಾಕೋದನ್ನೇ ಮರ್ತೇ ಬಿಡ್ತಾನೆ. ಅಪ್ಪ ಅಮ್ಮನ ಜೊತೆ ತುಂಬಾ ಅಟ್ಯಾಚ್. ಸ್ವಲ್ಪ ಬಿಟ್ರೆ ಸಾಕು ಡೈರೆಕ್ಟರ್ ಸಾಯಿ ಪ್ರಕಾಶ್ ಸಿನಿಮಾ ಲೆವೆಲ್ಗೆ ಸೆಂಟಿಮೆಂಟ್ ನ ಹಿಂಡಿ ಟೋಟಲ್ ಫ್ಯಾಮಿಲಿ ಪಕ್ಕದಲ್ಲಿ ಇರೋದನ್ನೆಲ್ಲ ಅಳಸೇ ಬಿಡ್ತಾರೆ. ನಿನಗೆ ಬೇಕಾಗಿರೋ ತರ ಹುಡುಗ್ರಿ ಇವರು. ಅವರ ಪರ್ಸನಲ್ ಕ್ಯಾರೆಕ್ಟರ್ಸ್ ಬಗ್ಗೆ ತುಂಬಾ ಡೀಟೇಲ್ಸ್ ಕೊಡಕ್ಕಾಗ್ಲಿಲ್ಲ, ಸಾರಿ. ನೋ ಪ್ರಾಬ್ಲಮ್, ಅದನ್ನ ಬೇಕಾಗಿಲ್ಲ. ಹಾಗಾದ್ರೆ ಈಗ ಏನ್ ಮಾಡೋಣ ಅಂತಿದ್ಯಾ? ಮೂರು ಜನನು ಟ್ರೈ ಮಾಡ್ತೀನಿ, ಯಾರ್ ಬೆಸ್ಟ್ ಅನ್ಸುತ್ತೋ ಅವ್ರನ್ನ ಲವ್ ಮಾಡ್ತೀನಿ. ಮೂರು ಜನನು ಬೆಸ್ಟ್ ಅನ್ಸಿದ್ರೆ ಮೂರು ಜನನು ಲವ್ ಮಾಡ್ತೀನಿ. ಯಾರನ್ನ ಮದುವೆ ಮಾಡ್ಕೋತೀಯಾ? ಮೂರು ಜನನು ಅಲ್ಲ, ಮನೆ ನೋಡೋ ಹುಡುಗನ್ನ ಮದುವೆ ಆಗ್ತೀನಿ. ಬಿಕಾಸ್ ಐ ಲೈಕ್ ಅರೇಂಜ್ ಮ್ಯಾರೇಜ್, ಯು ನೋ. ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡು. ಆ ಮೂರು ಜನನು ಕ್ಲೋಸ್ ಫ್ರೆಂಡ್ಸ್. ಡೋಂಟ್ ವಾರಿ, ಆಲ್ರೆಡಿ ಮುಂಬೈಲಿ ಇರ್ಬೇಕಾದ್ರೆ ತುಂಬಾ ಹುಡುಗರನ್ನ ಹ್ಯಾಂಡಲ್ ಮಾಡಿದ್ದೀನಿ. ತಗೋ ನಿನ್ ಫೀಸ್. ಬೆಸ್ಟ್ ಆಫ್ ಲಕ್, ನಿನ್ಗೊಳ್ಳ ಫ್ಯೂಚರ್ ಇದೆ. ಥ್ಯಾಂಕ್ ಯು. ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಮೊದಲನೇ ಕೆಲಸ ಬಂತು ಬಂತು. ಮಳೆ ಬಂದಂಗೆ ತೇರಂಗೆ ಬಂತು ಬಂತು ಪ್ರೀತಿ, ಮಳೆ ಬಂದಂಗೆ. ಲಕ್ಷ್ಮಣ, ಒಂದ್ ಗಂಟು ಟಾಯ್ಲೆಟ್ ಅಲ್ಲಿ ಶಿಟ್ ಮಾಡ್ತಾನ ಕಂತ ನೋಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಇಲ್ಲ. ಶೀ, ಯಾರು ನೀನು? ರಮ್ಯ. 9448486103. ವಯಸ್ಸಿಗೆ ಬಂದು 4 ವರ್ಷ ಆಯ್ತು. ಮುಂಬೈಯಿಂದ ಬ್ಯಾಂಗ್ಳೂರ್ಗೆ ನಿನ್ಗೋಸ್ಕರ ಬಂದಿರೋಳು. ಅಯ್ಯೋ, ಏನ್ ಬೇಕು ನಿಂಗೆ? ನೀನ್ ಬೇಕು. ಏನ್ ಹೇಳ್ತಿದ್ಯಾ? ಐ ಲವ್ ಯು. ನೋಡ, ಈ ಲವ್ ಯು ಬಗ್ಗೆ ನಂಗೆ ಏನು ಗೊತ್ತಿಲ್ಲ. ಹುಡುಗಿರ ಸ್ವಲ್ಪ ಡಿಸ್ಟೆನ್ಸ್ ಕೀಪ್ ಅಪ್ ಮಾಡೋ. ನಾನು ನೀನ್ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ನಾನೊಬ್ಬ ವೇಸ್ಟ್ ಬಾಡಿ. ದಯವಿಟ್ಟು ಹೋಗು, ನಾನ್ ಕಂಟಿನ್ಯೂ ಮಾಡ್ಬೇಕು ಪ್ಲೀಸ್. ಓಕೆ ಓಕೆ, ನೋ ಪ್ರಾಬ್ಲಮ್, ನಾನ್ ಹೋಗ್ತೀನಿ. ಬಾಯ್. ಥ್ಯಾಂಕ್ ಯು. ಹೌದು, ಅದೇನೋ ರಮ್ಯಾ 9444 ಅಂದಿಲ್ಲ, ಅದೇನು ನಿಮ್ಷ ಅಲ್ಲ.
ಇನಿಷಿಯಲ್ ಹೇಳೋದೆಲ್ಲ ಓಲ್ಡ್ ಫ್ಯಾಷನ್, ಮೊಬೈಲ್ ನಂಬರ್ ಹೇಳೋದು ನ್ಯೂ ಫ್ಯಾಷನ್. ಅದು ನನ್ನ ಮೊಬೈಲ್ ನಂಬರ್. ಹೌದು, ನಿನ್ನೆ ರಾತ್ರಿ ನೀನೇನ್ ತಿಂದೆ? ಸ್ವಲ್ಪ ಕಮ್ಮಿ ತಿನ್ನು. ವಾವ್, ಅಮೇಜಿಂಗ್. ಹಾಯ್, ನನ್ನ ಬಾತ್ರೂಮ್ ಅಲ್ಲಿ ಯಾರು ನೀನು? I love you Arju. ರಮ್ಮಿ, ಯಾಕೆ ಲವ್ ಎಲ್ಲ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು? ನಾನೀಗಲೇ ರೆಡಿ. ನೀನ್ ರೆಡಿನಾ? ಲವ್ ಮಾಡೋದು ನಿನಗೆ ಟೈಮ್ ವೇಸ್ಟ್, ನನಗೆ ಟೈಮ್ ಪಾಸ್. ಸ್ವಲ್ಪ ದಿನ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಡು ಆಮೇಲೆ ಬೇಕಿದ್ರೆ. ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳೋ ಕಪಲ್ಸ್ ಏನು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಫಸ್ಟ್ ಸೈಡ್ ಹೋಗ್ತಾರೆ? ಅದೇ ತರ ಅನ್ಕೋ. ನಾನ್ ಫಾಸ್ಟ್ ಅಂದ್ರೆ ನೀನ್ ಸೂಪರ್ ಫಾಸ್ಟ್. ಸರಿ, ಹೊಂದಲ್ಲ, ಬಾಯ್. ಓಕೆ, ನೋ ಪ್ರಾಬ್ಲಮ್. ಹೌದು, ನೀನು ಒಳಗೆ ಹೇಗೆ ಬಂದೆ? ಈಗ ಹೊರಗಡೆ ಹೋಗ್ತೀನಲ್ಲ, ನೋಡು ಅರ್ಜು, ಇಷ್ಟ ಹೊತ್ತು ಒಂದು ಹುಡುಗಿ ಮುಂದೆ ಹೀಗ್ ನ್ಯೂಡಾಗಿ ನಿಂತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ನಾಚಿಕೆ ಪಡ್ಬೇಕಾದ ಹುಡುಗಿ ನೀನೇ ಸುಮ್ಮನಿರ್ಬೇಕಾದ್ರೆ ನಾನ್ ಯಾಕೆ ನಾಚಿಕೆ ಪಡ್ಬೇಕು? ಇನ್ನೂ ಇಲ್ಲೇ ಇದ್ರೆ ಓಕೆ, ಇನ್ ಕೇಸ್ ನಿನ್ ಮನ್ಸ್ ಬದಲಾದ್ರೆ ನನ್ ಮೊಬೈಲ್ಗೆ ಫೋನ್ ಮಾಡಿ. ಓಕೆ, ಬಾಯ್. I love you so much. ನೀನ್ ಇಲ್ದಿರೋ ಲೈಫ್ ನ ನನ್ನಿಂದ ಊಹಿಸ್ಕೊಳ್ಳಕ್ಕೂ ಸಾಧ್ಯ ಇಲ್ಲ. ಏನಾಯ್ತು ವಿಶ್ವ? ತುಂಬಾ ಸಂತೋಷ ಆಗ್ತಾ ಇದೆ, ಆದ್ರೆ ನಾನು ನನ್ನ ಲವ್ ಮಾಡೋ ಪರಿಸ್ಥಿತಿಲಿ ಇಲ್ಲ. ಯಾಕೆ? ಆಲ್ರೆಡಿ ಯಾರನ್ನಾದ್ರೂ ಲವ್ ಮಾಡ್ತಾ ಇದೀಯಾ? ಇಲ್ಲ. ನನಗೆ ಏಜ್ ಇದೆ. ನಮ್ಗಿಂತ ಭಯಂಕರವಾದವಳು ಅನ್ಸುತ್ತೆ ಕಣ್ರು. ನಮ್ ಮೂರ್ ಜನ ಅಲ್ದೆ ಕಾಲೋನಿಲಿ ಇನ್ನು ಎಷ್ಟನ ಯಾಮಾರಿಸ್ತಾಳೋ ಏನೋ. ಅವಳು ನಮ್ಮನ್ನ ಯಾಮಾರಿಸೋಕ್ ಮುಂಚೆ ನಾವೇ ಅವಳನ್ನ ಯಾಮಾರಿಸ್ಬಿಟ್ರೆ? ಹಲೋ ರಮ್ಯಾ. ಎಸ್, ಹೂಸ್ ದಿಸ್? ನಾನ್ ರಮ್ಯಾ. ವಿಶ್ವ. ವಿಶ್ವ, ಅದೇ ನಿನ್ನ ರಾತ್ರಿ ನಿನ್ನ ಮನಸ್ಸು ಬಿಚ್ಚಿ ಪ್ರೇಮ ನಿವೇದನೆ ಮಾಡ್ಕೊಂಡಿಯಲ್ಲ, ಆ ವಿಶ್ವ. ಓ, ನೀನಾ? ಹೇಳು, ಏನ್ ಬೇಕು? ಐ ಆಮ್ ಸಾರಿ ರಮ್ಯಾ. ಯಾಕೆ? ನನಗೆ ಏಡ್ಸ್ ಇದೆ ಅಂತ ನಿನ್ನ ಹತ್ರ ಸುಳ್ಳು ಹೇಳ್ಬಿಟ್ಟೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ರಮ್ಯಾ, ನನಗೆ ಏಡ್ಸ್ ಇಲ್ಲ. ರಿಯಲಿ? ಐ ಸ್ವೇರ್. ಥ್ಯಾಂಕ್ ಗಾಡ್. ಸೊ ಐ ಡೂ ಲವ್ ಯು ರಮ್ಯಾ. ನಿಜವಾಗ್ಲೂ? ನಿಜವಾಗ್ಲೂ ರಮ್ಯಾ. ನಿನ್ನ ಮೀಟ್ ಮಾಡ್ಬೇಕು 10:30 ನಮ್ ಕಾಲೋನಿ ಆಡಿಟೋರಿಯಂ ಬರ್ತೀಯಾ ಪ್ಲೀಸ್? ಓ ಎಸ್. ಥ್ಯಾಂಕ್ ಯು ರಮ್ಯಾ, ಥ್ಯಾಂಕ್ ಯು. ಓಕೆ ಡಿಯರ್, ಬಾಯ್. ಬಾಯ್. ಇನ್ನೊಂದು ಹಾಫ್ ಅನ್ ಅವರ್ ಬಿಟ್ಟು ನಿಮ್ ಸಿಮ್ ಕಾರ್ಡ್ ಹಾಕ್ಬಿಟ್ಟು ಫೋನ್ ಮಾಡಿ. ಹಲೋ. ಹಲೋ ರಮ್ಯಾ, ನಾನು ಅರ್ಜುನ್. ನಿನ್ನ ಅಂತರಾಳದಲ್ಲಿ ಹುಡುಗಿರೋ ಪ್ರೇಮದ ವೇಟನ್ನ ಅರ್ಥ ಮಾಡ್ಕೊಳ್ದೆ ಕಡು ಪಾಪಿ. ಓ, ಏನು ಮನ್ಸ್ ಬದಲಾಯ್ತಾ? ಹೌದು ರಮ್ಯಾ, ನಾನು ಮೀಟ್ ಮಾಡ್ಬೇಕು. ಮಾಡೋಣವೇ? ಎಲ್ಲಿ, ಯಾವಾಗ? 10:00 ನಮ್ ಕಾಲೋನಿ ಆಡಿಟೋರಿಯಂ ಅಲ್ಲಿ. ನೋ, 10:00 ಬೇಡ, 11:00 ಮೀಟ್ ಮಾಡೋಣ. ಓಕೆ 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 ಓಕೆ. See you. Bye-bye. Bye. ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಸಿಮ್ ಚೇಂಜ್ ಮಾಡಿ, ನೀನ್ ಫೋನ್ ಮಾಡು. ನೋ 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 ನೋ,
11:30 ಬೇಡ, 12:30 ಮೀಟ್ ಆಗೋಣ. ಹೌದು, ನಮ್ ಕಾಲೋನಿ ಆಡಿಟೋರಿಯಂ ಕಲ್ಚರಲ್ ಆಕ್ಟಿವಿಟೀಸ್ ನಡೆಸೋದಕ್ಕೆ ಕಟ್ಸಿದಾರೋ ಅಥವಾ ಅನ್ಕಲ್ಚರಲ್ ಆಕ್ಟಿವಿಟೀಸ್ ನಡೆಸೋದಕ್ಕೆ ಕಟ್ಸಿದಾರೋ? ಕಲ್ಚರಲ್ ಆಕ್ಟಿವಿಟೀಸ್ ಇಲ್ದಿರುವಾಗ ಆಡಿಟೋರಿಯಂ ಖಾಲಿ ಓಡಿ ಬರ್ತಲ್ವಾ, ಅದಕ್ಕೆ ನಮ್ ಕಾಲೋನಿ ಹುಡುಗರು ಆಡಿಟೋರಿಯಂನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ತಾರೆ. ಹಲೋ ರಮ್ಯ. ಹಾಯ್ ವಿಶ್ವ, ಎಲ್ಲಿದ್ಯಾ? ಮುಂದೆ ಬಾ. ಹ್ಮ್, ಬರ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀನ್ ನನ್ನ ಎಷ್ಟು ಮಟ್ಟಿಗೆ ಲವ್ ಮಾಡ್ತಿದ್ಯಾ ಅಂತ ಹೇಳ್ಬೇಕು. ಏ ಫಿಲಂ ಚಾಂದನಿಕ್ಕಿಂತ, ಜಯಂ ಸದಾಕ್ಕಿಂತ, ಕಾದಲ ನಗ್ಮಾಕ್ಕಿಂತ, ದಿಲ್ವಾಲೆ ದುಲ್ಲನಿಯಲ್ಲೇ ಜಾಯಂಗೆ ಕಾಜೋಳ್ಕ್ಕಿಂತ, ಅವರೆಲ್ಲ ಯಾಕೆ ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ, ಈ ಪ್ರಪಂಚದಲ್ಲಿ ಯಾರು ನಿನ್ನ ಆ ಮಟ್ಟಿಗೆ ಲವ್ ಮಾಡಿರ್ಬಾರ್ದು. ಅಷ್ಟು ಮಟ್ಟಿಗೆ ನಾ ನಿನ್ನ ಲವ್ ಮಾಡಿ. ವೆಲ್ ಸೇಡ್. ಆರ್ ಯು ಶೋರ್? ಪ್ರಾಮಿಸ್ ಕೊಡೋ. ಹಾಗಾದ್ರೆ 11:00 ಬರೋ ಅರ್ಜುನ್ಗೂ, 12:00 ಬರಕ್ ಹೇಳಿರೋ ಶೇಖರ್ಗೂ ಏನ್ ಹೇಳ್ತೀಯಾ? ನನಗ್ ಗೊತ್ತು ಕಂಡ್ರು, ಅರ್ಧ ಗಂಟೆಗೊಬ್ರು ಫೋನ್ ಮಾಡಿ ಒಂದೇ ಜಾಗಕ್ ಬರೋಕ್ ಹೇಳ್ದಾಗ್ಲೆ ಈ ತರ ಏನೋ ಮಸಾಲೆ ಅರಿಯಕ್ ಮಸಲತ್ ಮಾಡಿದೀರಾ ಅಂತ. ಓಕೆ, ಏನಿವಾಗ? ಪ್ರೇಮ ಆಗ್ಲಿ ಕಾಮ ಆಗ್ಲಿ, ಒಬ್ಬನಿಗೆ ಒಬ್ಳೆ, ಇದೇ ಹೆಲ್ದಿ ಸೊಸೈಟಿಗೆ ಹೆಲ್ದಿ ಕಲ್ಚರ್. ಅದಕ್ಕೆ ಈ ತರ ಎಲ್ರು ಯಾಮಾರ್ಸೋದನ್ನ ನಿಲ್ಸು ಅಂತೀವಿ. ನಿಲ್ಸಲ್ಲ ಅಂದ್ರೆ? ನಿಲ್ಲಿಸ್ಬಿಡ್ತೀವಿ. ನಿಲ್ಸೋದಕ್ಕೆ ನಾನೇನು ಸಾಧಾರಣ ಅಲೆ ಅಲ್ಲ, ನಿಮ್ಮನ್ನೆಲ್ಲ ನುಂಗೋಕ್ ಬಂದಿರೋ ಸುನಾಮಿ ಅಲೆ. ಸುನಾಮಿ ಸುನಾಮಿ ಹೆಣ್ಣಮ್ಮಿ ಹೋಗಮ್ಮಿ ಹೋಗಮ್ಮಿ ಈ ಕುಸಿ ಬಡಮಿ ರೀತಿ ನೀತಿ ಇರುವ ದೇಶ ನಮ್ದಲ್ವಾ, ಮಾನಕಾಗಿ ಕಾಣ ಕೊಡೋ ಜನರಿಲ್ವಾ. ಏ ಸರಿಯೇ ಸರಿಯೇ ನಿನ್ನ ಈ ವರಸೆಗಳು ಸರಿ 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 ಸರಿ. ಸಖಿಯೇ ಸಖಿಯೇ ನಿನ್ನ ಈ ಸರಸಗಳು ಸವಿಯೇ ಸವಿಯೇ ಸವಿ ಸವಿಯೇ ಸುನಾಮಿ ಸುನಾಮಿ ಹೋಗಮ್ಮಿ ಹೋಗಮ್ಮಿ ಒಂದು ಗಂಡು ಒಂದು ಹೆಣ್ಣು ಬ್ರಹ್ಮ ಭರತ ಜೋಡಿ ಕಣೆ, ಅದು ಬಿಟ್ಟು ಎತ್ತ ಬೇಡ ಕಣೆ. ನೀನಾಡಬೇಡ ಬಿತ್ರಿ ಒಳಗೆ ಆಸೆ ನಂಗತ್ತೆ ನೀನು ಕತ್ರಿ, ಇವಳು ಹೆಣ್ಣೇನು ನಿಜವೇನು ತಿಳಿಯ ನಾನು ಅಯ್ಯೋ ಅಮ್ಮಮ್ಮ. ಸರಿಯೇ ಸರಿಯೇ ನಿನ್ನ ಈ ವರಸೆಗಳು ಸರಿ 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 ಸರಿ. ಏ ಸಖಿಯೇ ಸಖಿಯೇ ನಿನ್ನ ಈ ಸರಸಗಳು ಸವಿಯೇ ಸವಿಯೇ ಸವಿ ಸವಿಯೇ ಸುನಾಮಿ ಸುನಾಮಿ ಹೋಗಮ್ಮಿ ಹೋಗಮ್ಮಿ.
ಮಾತ ಮಾತ ದಾಟಿ ನೀನಂತ ತಾತ ಗಿಟ್ಟಿ ಅಂದಾನೆ ನನ್ನ ಆಸ್ತಿ ಮಾಡಿ ಮತ್ತೆ ಕುಸ್ತಿ ಇವಳು ಹೆಣ್ಣೇನು ನಿಜವೇನು ತಿಳಿಯ ನಾನು ಅಯ್ಯೋ ಅಮ್ಮಮ್ಮೋ ಸರಿಯೇ ಸರಿಯೇ ನಿನ್ನ ಈ ವರಸೆಗಳು ಸರಿ ಸರಿಯೇ ಓ ಸಖಿಯೇ ಸಖಿಯೇ ನಿನ್ನ ಈ ಸರಸಗಳು ಕವಿಯೇ ಕವಿಯೇ ಕವಿ ಸವಿಯೇ ಸುನಾಮಿ ಸುನಾಮಿ ನೀತಿ ನೀತಿ ಇರುವ ದೇಶ ನಮ್ದಲ್ವಾ ಮಾನಕಾಗಿ ಕಾಣ ಕೊಡೋ ಜನರಿಲ್ವಾ ಸುನಾಮಿ ಸುನಾಮಿ ಹೋಗಮ್ಮಿ ಹೋಗಮ್ಮಿ ಹೋಗಲ್ಲ ಶಾಂತಿ 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 ಒಬ್ಬನಿಗೆ ಒಬ್ಬಳೆ ಇದೇ ಜಗತ್ತಿನ ನಿಯಮ ಈ ವಿಷಯವನ್ನು ನನಗೆ ಹೇಳಿದ್ದು ಯಾರು ಗೊತ್ತಾ ನನ್ನ ಮೂರನೆಯ ಹೆಂಡತಿ ಮೇಲುಕೋಟೆ ಉಷಾ ಇವತ್ತಿನ ಮಾಡರ್ನ್ ಸ್ಪೀಡ್ ಅಂಡ್ ಪ್ರಾಕ್ಟಿಕಲ್ ವರ್ಲ್ಡ್ ನಲ್ಲಿ ಯಾವುದೇ ರಿಲೇಶನ್ಶಿಪ್ ತುಂಬಾ ದಿನ ಬ್ರೇಕ್ ಆಗದೆ ಇರೋದು ತುಂಬಾ ಕಷ್ಟ ಅಂತದ್ರಲ್ಲಿ ನೀವು ಮೂರು ಜನ ಸ್ಕೂಲ್ ಡೇಸ್ ನಿಂದ ಫ್ರೆಂಡ್ಸ್ ಆಗಿದ್ಕೊಂಡು ಮೂವರ ಫ್ಯಾಮಿಲಿ ಲೈಫ್ ಒಂದೇ ತರ ಪ್ಲಾನ್ ಮಾಡಿಕೊಂಡು ಅದು ಹ್ಯಾಕ್ ಸಾಧ್ಯ ಇಟ್ ಈಸ್ ವೆರಿ ಸಿಂಪಲ್ ಸರ್ ಪ್ಯೂರ್ ಆದ ರಿಲೇಶನ್ಶಿಪ್ ಮುಂದೆ ಈ ಜಗತ್ತಲ್ಲಿ ಯಾವುದೂ ದೊಡ್ಡದಲ್ಲ ಅನ್ನೋ ಚಿಕ್ಕ ನಿಜಾನ ಅರ್ಥ ಮಾಡ್ಕೊಂಡ್ಬಿಟ್ರೆ ಇದು ಸಾಧ್ಯ ಸರ್ ಓಕೆ ಓಕೆ ಇವ್ರ ಮೂರು ಜನ ಚಿಕ್ಕನಿಂದ ಫ್ರೆಂಡ್ಸ್ ಅದರಿಂದ ನೀವು ಜನ ವಿಧಿಯೇ ಇಲ್ಲದೆ ಫ್ರೆಂಡ್ಸ್ ಆಗಿರ್ಲೇಬೇಕು ಅನ್ನೋ ಒತ್ತಾಯಕ್ಕೆ ಫ್ರೆಂಡ್ಸ್ ಆಗಿದ್ದೀರಿ ಅಂತ ಅಂದೆ ಅಂತ ಇಟ್ಕೊಳ್ಳಿ ಅದಕ್ಕೆ ನಿಮ್ಮ ಉತ್ತರ ಏನಾಗಿರುತ್ತೆ ಬೇರೆ ಲೇಡೀಸ್ ತರ ನಮ್ಮನ್ನು ಟಿಪಿಕಲ್ ಆಗಿ ತಿಳ್ಕೊಂಡು ಈ ರೀತಿ ಹೇಳ್ತಿದ್ದೀರಾ ಅನ್ನೋದೇ ನಮ್ಮ ಉತ್ತರ ಆಗಿರುತ್ತೆ ಏನೈತೆ ಮಾತಾಡ ಅಯ್ಯೋ ಬಂದು ಅಯ್ಯೋ ನೋಡ್ರಿ ಅಯ್ಯೋ ಬಂದು ಬಂದು ಏನು ಆಗಿಲ್ವ ನಿಂಗೆ ನಂಗೆ ಏನು ಆಗಿಲ್ಲ ನೀವು ಹಾಕೊಂಡಿರೋ ಮುಖವಾಡ ನಿಮ್ ಕೈಯಾರ ತೆಗ್ಸೋಣ ಅಂತಾನೆ ನನ್ನೊಂದು ಸಣ್ಣ ನಾಟಕ ಆಡಿದ್ದು ಗೊತ್ತಾ ಅರ್ಜುನ್ ಸ್ವಲ್ಪ ಪೆನ್ ಕೊಡು ಪ್ಯಾಂಟ್ ಪಾಕೆಟ್ ಅಲ್ಲಿದೆ ಸುಮ್ಮನೆ ನಾನು ಕ್ರಿಕೆಟ್ ಪ್ಲೇಯರ್ ಆಗ್ಬಿಡೋಣ ಅನ್ಕೊಂಡಿದ್ದೀನಿ ಏನು ದಿಢೀರ್ ಅಂತ ಕ್ರಿಕೆಟ್ ಮೇಲೆ ಆಸೆ ಕ್ರಿಕೆಟ್ ಪ್ಲೇಯರ್ ಆದ್ರೆ ಹೆಸರು ಹೆಸರು ದುಡ್ಡು ದುಡ್ಡು ಅದೆಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಬಾಂಬೆ ಹೀರೋಯಿನ್ಸ್ ಜೊತೆ ಓಡಾಡ್ಬಹುದು ಅದರೊಬ್ಳು ಇಷ್ಟ ಆದ್ರೆ ಮದುವೆ ಆಗಿ ಉಳಿದವ್ರಿಗೆ ಜಸ್ಟ್ ಫ್ರೆಂಡ್ಶಿಪ್ ಯಾ ಅಂತ ಹೇಳಿ ಕಳ್ಸ್ಕೋಬಹುದು ಏನಂತೆ ಮಗ ನನ್ ಮಗನೇ ಯಾವತ್ತಿದ್ರು ನೀನ್ ಏಜ್ ಬಂದೇ ಸಾಯೋದು ಅದ್ ಮಾತ್ರ ಗ್ಯಾರಂಟಿ ನನಗೂ ಎಲ್ರು ತರ ಸೇಫ್ ಆಗಿ ಪ್ಲೇ ಮಾಡಕ್ ಗೊತ್ತು ಅಲ್ವಾ ನಿನಗಿನ್ನೂ ಗರ್ಲ್ ಫ್ರೆಂಡ್ ಸಿಗದೇನೆ ಹೀಗ ಆಡ್ತೀಯ ಇನ್ನೇನಾದ್ರೂ ಗರ್ಲ್ ಫ್ರೆಂಡ್ ಅಂತ ಒಬ್ಳು ಸಿಕ್ಬಿಟ್ರೆ ನಿನ್ ಹಿಡಿಯಕಾಗಲ್ಲ ಅಷ್ಟೇ ಗರ್ಲ್ ಫ್ರೆಂಡ್ ಅಂತ ಸಿಕ್ಕಿದ್ರೆ ಇವಳಂತ ಅವಳು ಸಿಗ್ಬೇಕು ಇಲ್ಲಾಂದ್ರೆ ಇವಳನ್ ಪಡೆದಂತೂ ಕಾಲ್ನ ಮುಟ್ಟು ಮುಗಿಬೇಕು ವಿಶ್ವ
ನಾನು ನಿನ್ನ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು. ಮೋಸ್ಟ್ಲಿ ಅತಿ ಶೀಘ್ರದಲ್ಲೇ ನಾನು ವಿಶ್ವನ್ ಕಾಲನ ಮುಟ್ಟು ಮುಗಿತೀನಿ ಅನ್ಸುತ್ತೆ. ಏಯ್ ಸುಮ್ಮನೆ, ಅವನ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಿದ್ದು ಅವನ ಬಗ್ಗೆ ಏನೋ ಮಾತಾಡಬೇಡ. ಹೂವೇ ತಾನ ಏನ್ ಮಾತಾಡಕ್ ಕರ್ಕೊಂಡೋಗಿರ್ಬೋದು? ನೀನ್ ಹೆಂಗಸರು ಬುದ್ಧಿ ನೀನ್ ಬದಲಾಯಿಸೋದೇ ಇಲ್ವಾ? ನಿನ್ ಗೊತ್ತಿಲ್ಲ ಈ ಪ್ರಪಂಚದಲ್ಲಿ ಏನೋ ನಡೀಲೇಬಾರ್ದ. ತಿರ್ಗ ಆ ಕಡೆ ಲಾಸ್ಟ್ 3 ಇಯರ್ಸ್ ಇಂದ ನೀನ್ ನಂಗೆ ಗೊತ್ತು. ನಾನ್ ನಿನ್ನ ಶಾರ್ಪ್ ಆಗಿ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಬರ್ತಾ ಇದೀನಿ. ನಂಗ್ ನೀನ್ ತುಂಬಾ ಇಷ್ಟ ಆಗಿದ್ಯಾ. ಐ ಲವ್ ಯು. ನೀನು ನನ್ನ ಲವ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ. ಏನಂತ್ಯಾ ಮಾಧುರಿ, ಒಂದ್ ಹುಡುಗನ ಹತ್ರ ಒಂದ್ ಹುಡುಗಿ, ಅದ್ರಲ್ಲೂ ನಿನ್ ತರ ಬ್ಯೂಟಿಫುಲ್ ಆಗಿರೋ ಹುಡುಗಿ ಬಂದು ಐ ಲವ್ ಯು ಅಂತ ಹೇಳಿದ್ರೆ ಆ ಹುಡುಗ ತುಂಬಾ ಪ್ರೌಡ್ ಆಗಿ ಫೀಲ್ ಮಾಡ್ತಾನೆ. ನನಗೂ ಅದೇ ತರ ಪ್ರೌಡ್ ಫೀಲಿಂಗ್ ಆಗ್ತಾ ಇದೆ. ಆ ಫೀಲಿಂಗ್ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಬಟ್ ಐಮ್ ಸಾರಿ ಫಾರ್ ನಾಟ್ ಅಕ್ಸೆಪ್ಟಿಂಗ್ ಯರ್ ಲವ್. ಯಾಕಂದ್ರೆ ನಾನು ಇದುವರೆಗೂ ಈ ಲವ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ದೊಡ್ಡದಾಗಿ ಏನೂ ತಿಳ್ಕೊಂಡೇ ಇಲ್ಲ. ಇನ್ಫ್ಯಾಕ್ಟ್ ನನಗೆ ತಿಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಇನ್ನೂ ಹೇಳಬೇಕು ಅಂದ್ರೆ ನನಗೆ ಈ ಲವ್ ಬಗ್ಗೆ ಇಂಟ್ರೆಸ್ಟ್, ಅಟೆನ್ಷನ್, ನಂಬಿಕೆ, ಇಷ್ಟ ಇದ್ಯಾವುದು ಇಲ್ಲ. ವಿಶ್ವ, ವಾಟ್ ಡು ಯು ಮೀನ್? ಲವ್ ಅನ್ನೋದು ಯೂನಿವರ್ಸಲಿ ಅಕ್ಸೆಪ್ಟ್ ಮಾಡ್ಕೊಂಡಿರೋ ಕಾನ್ಸೆಪ್ಟ್. ಅದಕ್ಕೆ ಅಂತ ನಾನು ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಲ್ವಾ ಮಾಡ್ರಿ? ಈಗ ಟೇಬಲ್ ಟೆನಿಸ್, ಚೆಸ್, ಕ್ಯಾರಮ್ ಇದೆಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಹಳ ಜನ ಆಡುವಂತ ಇಂಡೋರ್ ಗೇಮ್ಸ್. ಆದ್ರೆ ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ನಾನು ನನಗೆ ಇಷ್ಟ ಆಗೋ ಕ್ರಿಕೆಟ್ ಆಡ್ತೀನಿ. ಹಾಗೆ ಅಂತ ಇಂಡೋರ್ ಗೇಮ್ಸ್ ಎಲ್ಲ ಡಬ್ಬಾ ಗೇಮ್ಸ್ ಅಂತ ನಾನು ಹೇಳ್ತಾ ಇಲ್ಲ. ನೀನೇನೋ ಕ್ಲಿಯರ್ ಆಗಿದ್ಯಾ, ನಂಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ನೋ ಪ್ರಾಬ್ಲಮ್. ನಿಂಗ್ ದಿಢೀರ್ ಅಂತ ಯಾವತ್ತಾದ್ರೂ ಲವ್ ಅನ್ನೋ ಕಾನ್ಸೆಪ್ಟ್ ಇಷ್ಟ ಆದ್ರೆ ನಾನಿದ್ದೀನಿ, ಮರಿಬೇಡ. ಸಾರಿ, ನೋ ಕಮಿಟ್ಮೆಂಟ್ಸ್. ಓಕೆ, ಬಾಯ್. ಆಮೇಲೆ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ಡೋಂಟ್ ವರಿ. ಕ್ಯಾಶುವಲ್ ಆಗಿ ಮಾತಾಡ್ತಾ ನ್ಯಾಚುರಲ್ ಆಗಿ ಬಾಯಿಗೆ ಬಂದ್ರು ಯಾವುದೋ ಹುಡುಗಿ ಅಂತ ಹೇಳ್ತೇನೆ ಹೊರತು ನೀನು ಅಂತ ಹೇಳಲ್ಲ. ಸರಿನಾ? ಥ್ಯಾಂಕ್ ಯು. ಗೋಲಿ ಮಾರೋ ಡಿಸ್ಕೌಂಟ್. ಹಾಯ್, ಹಲೋ, ಐ ಆಮ್ ಪವನ್, ನ್ಯೂ ಅಡ್ಮಿಷನ್. ನೀವು ಯಾಮಿನಿ, ಥರ್ಡ್ ಇಯರ್ ಸ್ಟೂಡೆಂಟ್. ಓ, ಥರ್ಡ್ ಇಯರ್ ಸ್ಟೂಡೆಂಟ್. ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು, ಬಾಯ್. ಒಳ್ಳೆ ಲೂಸ್ ಅನ್ಸುತ್ತೆ. ಹಾ, ಲೂಸೆ. ನಿನ್ ಕೈಲಿರೋ ಉಂಗ್ರ. ಲೋ, ಯಾಕೋ ಈ ತರ ಬೆಳಿಗ್ ಬೆಳಗ್ಗೆನೆ ಫೀಲಿಂಗ್ ಅಲ್ಲಿದ್ಯಾ? ನನ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ವೋ? ಯಾರಿಗೂ ಅರ್ಥ ಆಗ್ತಿಲ್ಲ. ಲೋ, ಡಾಕ್ಟರ್ ಅಂದ್ಮೇಲೆ ಹ್ಯಾಂಡ್ ರೈಟಿಂಗ್ ಹಾಗೆ ಇರ್ಬೇಕಣೋ? ಅದಕ್ಕೆ ಫೀಲಿಂಗ್ ಮಾಡ್ಕೋತಿಲ್ಲ. ಗುಡ್ ಮಾರ್ನಿಂಗ್ ಸೀನಿಯರ್. ಸೀನಿಯರ್, ಬೇಗ ರ್ಯಾಗಿಂಗ್ ಮಾಡಿ ಕ್ಲಾಸ್ ಹೋಗ್ಬೇಕು. ಅಯ್ಯೋ, ರ್ಯಾಗಿಂಗ್ ಅಂದ್ರೆ ಹೆದರ್ಕೊಂಡು ಸೀನಿಯರ್ಸ್ ಇಂದ ಮೈಲಿ ದೂರ ಓಡೋಗೋ ಜೂನಿಯರ್ಸ್ ಮಧ್ಯ ನೀನ್ ಒಬ್ಬನೇ ಕಣೋ. ವಿನಯದಿಂದ ಬೇಗ ರ್ಯಾಗ್ ಮಾಡಿ ಸೀನಿಯರ್ ಅಂತ ಕೇಳ್ಕೊಳ್ಳೋದು ಅದೇನೋ ಗೊತ್ತಿಲ್ಲ ಸೀನಿಯರ್. ನಿಮ್ ಕೈಲಿ ರ್ಯಾಗಿಂಗ್ ಮಾಡಿಸ್ಕೊಂಡ್ರೆ ಮೈಂಡ್ ಫ್ರೆಶ್ ಆಗಿರುತ್ತೆ. ಪ್ಲೀಸ್ ಸೀನಿಯರ್, ಸ್ಟಾರ್ಟ್ ಮಾಡಿ. ಓಕೆ, ಅರ್ಥಗಳು, ಮಾಡರ್ನ್ ಕಾಲೇಜ್ ಕ್ಯಾಂಪಸ್ ಅರ್ಥಗಳು. ನೆನೆ ಕೊಟ್ಟಿದ್ನಲ್ಲ, ಊರು ಹೊಡ್ಕೊಂಡ್ ಬಂದಿದ್ಯಾ? ವಾ ಬುಟ್ಟೆ, ವಾ ನೋಡಿ ಹೊಡ್ಕೊಂಡ್ ಬಂದಿದೀನಿ, ತಗಳಿ. ಅರ್ಥಗಳು ಅಂತ ಏಮ್ರ? ಈಗ ನಾನೊಂದು ವರ್ಡ್ ಹೇಳ್ತೀನಿ, ಅದಕ್ಕೆ ಈಕ್ವಲ್ ಆಗಿರೋ ಎಲ್ರಿಗೂ ಅರ್ಥ ಆಗುವಂತ ಒಂದು ಸಿಂಪಲ್ ಅಂಡ್ ಆಲ್ಟರ್ನೇಟ್ ವರ್ಡ್ ನ ಇವನ್ ಹೇಳ್ತಾನೆ. ರೆಡಿನಾ ಜೂನಿಯರ್? ರೆಡಿ ಸೀನಿಯರ್. ಸೆಂಟ್ರಲ್ ಜೈಲ್, ನಮ್ ಕಾಲೇಜ್ ಕ್ಯಾಂಪಸ್, ಸೆಲ್, ನಮ್ ಕ್ಲಾಸ್ ರೂಮ್, ಫ್ರಿಡ್ಜ್, ತಂಗಳನ್ನ ತಿಂಗಳಗಟ್ಟಲೆ ಬಿಸಿ ಮಾಡಿ ಮಾರುವ ನಮ್ ಕಾಲೇಜ್ ಕ್ಯಾಂಟೀನ್, ಎಕ್ಸಾಮ್, ಕಾಫಿ ಹೊಡೆಯೋದನ್ನ ಕಲಿಸೋ ಗುರು ಇಲ್ಲದ ವಿದ್ಯೆ, ಸ್ಲೀಪಿಂಗ್ ಟ್ಯಾಬ್ಲೆಟ್, ಪಾಠ ಮಾಡಿ ನಿದ್ದೆ ಬರ್ಸೋ ಪ್ರೊಫೆಸರ್, ಮೆಗಾಸಿ, ಪಾಠ ಮಾಡಿ ಬೋರ್ ಹೊಡಿಸೋ ಪ್ರೊಫೆಸರ್, ಅಕ್ಯೂಸ್, ಪಾಠ ಮಾಡಿ ಸಾಯಿಸೋ ಪ್ರೊಫೆಸರ್, ಹೆತ್ತವರು, ಯಾವಾಗ್ಲೂ ಅಡ್ವೈಸ್ ಮಾಡಿ ಟಾರ್ಚರ್ ಕೊಡೋ ಲೇಡಿ ಪ್ರೊಫೆಸರ್, ಬಾಯ್ ಫ್ರೆಂಡ್, ಹುಡುಗಿರ್ನ ಕಾಲೇಜಿಗೆ ಡ್ರಾಪ್ ಮಾಡಿ ಕ್ಲಾಸ್ ಮುಗಿಯೋ ಟೈಮ್ ಕರೆಕ್ಟ್ ಆಗಿ ಬಂದು ಪಿಕಪ್ ಮಾಡೋ ಡ್ರೈವರ್, ಐಸ್ ಕ್ರೀಮ್ ತುಂಬಾನೇ ಜೋಲ್ ಬಿಡೋ ಬಾಯ್, 2-in-1 ಒಂದೇ ಟೈಮ್ಗೆ ಇಬ್ರು ಹುಡುಗರನ್ನ ಮ್ಯಾನೇಜ್ ಮಾಡೋ ಒಂದ್ ಹುಡುಗಿ, ಬಿಯರ್ ಬಾಟ್ ದೊಡ್ಡನೇ ಸೀಸೆ, ಕ್ವಾಡ್ರ ಬಾಟ್ ಸಣ್ಣನೆಯ ಸೀಸೆ, ಭಕ್ತಿ ಸಿನ್ ಹೇರ್ ಚಿತ್ರ, ಆಮ್ಲೆಟ್, ಹಾಲಿಡೇ, ರಜಾ ದಿನಗಳು. ಹೆಲ್ಮೆಟ್, ಕವಚ, ಸೆಕ್ಸ್, ಸಕಾಸಿ ಸಕಬು ಗಸ್ಕಾ ಗಸ್ಕಾ ಸಪ್ಪಿ ಮಂಡು ಗಡಿಯ ದೇನೆ ಕನಪಲ ಮಾನಚ. ವೆರಿ ಗುಡ್ ಜೂನಿಯರ್, ನನ್ನ ಗುರುಕುಲದಲ್ಲಿ ನಿನ್ ತರ ಒಬ್ಬ ಶಿಷ್ಯ ಇರೋದು ನಿಜವಾಗ್ಲೂ ಹೆಮ್ಮೆ ವಿಷಯ. ಕಮ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸೀನಿಯರ್, ಕ್ಲಾಸಿಕ್ ಟೈಮ್ ಆಯ್ತು, ಬರ್ತೀನಿ. ಓಕೆ, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು. ಆಹಾ, ಎಕ್ಸಾಮ್ಗೂ ಇವ್ನು ಇಷ್ಟು ಪ್ರಿಪೇರ್ ಆಗಲ್ಲ ಅನ್ಸುತ್ತೆ. ಗೆಳೆಯರೇ ನಮಸ್ಕಾರ, ನಮಸ್ಕಾರ. ಹಾಯ್, ಏನಪ್ಪ ನೋಡ್ದ್ಯಾ ದೋಸ್ತ, ನೋಡ್ದ್ಯಾ ಈ ಮಂದಿ ಯಾಕೆ ಹಿಂಗ್ ಆಡಕತ್ತಾರೋ ತಿಳಿಬಲ್ದು. ಏನೋ ಫಸ್ಟ್ ಇಯರ್ನಾಗ ನಡೆದ ಇನ್ಸಿಡೆಂಟ್ ಅದು, ತಿಳಿದೆ ತಪ್ಪು ನಡೆದೋಗೈತಿ, ಅದನ್ನೇ ಮನಸ್ಸಿನಾಗ ಇಟ್ಕೊಂಡು ಯಾವಾಗ್ಲೂ ಹರ್ಟ್ ಮಾಡ್ತಾರ. ಬಿಡ ಬೆಳ್ಳಿ, ನಾನು ಅವ್ರ ಹತ್ರ ಎಷ್ಟೋ ಸಲ ಮಾತಾಡಿ ನೋಡಿದೆ, ಅವ್ರು ಕೇಳಲ್ಲ.
ಒಂದಲ್ಲ ಒಂದಿನ ಸರಿ ಹೋಗುತ್ತೆ ಬಿಡು. ಮತ್ತೆ ಏನು ವಿಶೇಷ? ಏನಿಲ್ಲ ದೋಸ್ತ, ನಿನ್ ಕಡೆಯಿಂದ ಒಂದು ಹೆಲ್ಪ್ ಆಗದತ್ತ ನನಗೆ. ಮಾಡ್ತೀಯನ ಹೇಳಪ್ಪ, ನನ್ನಿಂದ ಆದ್ರೆ ಮಾಡ್ತೀನಿ. ಅದು ಫಸ್ಟ್ ಇಯರ್ನಾಗ ಸೋನಾ ಅಂತ ಒಂದು ಹುಡುಗಿ ಅದಳ, ಮಸ್ತ್ ಅದಳ, ನೀನು ನೋಡಿರ್ತೀಯ. ಸೋನಾ? ಹಾಂ. ಗೊತ್ತಿಲ್ಲ ಹೇಳು. ನಾನು ಆಕಿನ ಲವ್ ಮಾಡಕತ್ತೀನೋ ದೋಸ್ತ, ನಾಳೆ ನಮ್ಮ ಕಾಲೇಜ್ನಾಗ ಎತ್ತಿಕ್ತು, ಹಂಗಾಗಿ ಎಲ್ಲರೂ ತಮ್ಗೆ ಇಷ್ಟ ಬಂದ ಡ್ರೆಸ್ ಹಾಕೊಂಡು ಖುಷಿ ಪಡ್ತಾ ಇರ್ತಾರೆ. ಆಕೆನು ಖುಷಿ ಪಡ್ತಾ ಇರ್ತಾಳೆ. ಸೊ ನಾ ಆಕಿ ಮುಂದೆ ಹೋಗಿ ನನ್ನ ಲವ್ ಎಕ್ಸ್ಪ್ರೆಸ್ ಮಾಡೋಣ ಅಂತಿದ್ದೀನಿ. ದೋಸ್ತ ಖರೆ ಹೇಳ್ತೀನಿ, ಎದೆಯಾಗ ಡೌ ಡೌ ಅನ್ನಕತ್ತದೆ. ನಂಗೆ ಧೈರ್ಯ ಕೊಟ್ರ ನಾ ಆಕೆ ಮುಂದೆ ಹೇಳ್ತೀನಿ ನೋಡಪ್ಪ. ಜಸ್ಟ್ ಒಂದು ಮಾರಕ್ ಸಪೋರ್ಟ್ ಆಗಿದ್ದ ದೋಸ್ತ. ಖಂಡಿತವಾಗ್ಲೂ ಬರ್ತೇನಪ್ಪ. ಏ ಥ್ಯಾಂಕ್ಸ್ ದೋಸ್ತ, ಥ್ಯಾಂಕ್ ಯು ವೆರಿ ಮಚ್. ನಾ ಹೊರಡ್ತೇನೆ. ಏ ಏ ಕ್ಲಾಸಿಗೆ ಬರಲ್ವಾ? ಮೆಜೆಸ್ಟಿಕ್ ಹೋಗಿ ಹೊಸ ಅರ್ವಿ ಕೊಳ್ಳದ. ಸರಿ ಸರಿ ದೋಸ್ತ, ಬಾಯ್ ದೋಸ್ತ. ಏನಂತೆ ಅವನಿಗೆ? ನಿಮ್ಗೆ ಅವ್ನು ಕಂಡ್ರೆ ಆಗಲ್ಲ ತಾನೆ? ಮತ್ತಾಕಪ್ಪ ಅವನ ವಿಷಯ ನಿಮ್ಗೆ? ಅವನು ನಿನ್ನ ಹತ್ರ ಮಾತಾಡಿದ ವಿಷಯ ಬೇಡ, ನೀನ್ ಅವನ ಹತ್ರ ಮಾತಾಡಿದ ವಿಷಯ ಹೇಳು. ಆಹಾ ಬ್ರಿಲಿಯಂಟ ನೀನು, ಮುಚ್ಕೋ ಸಾಕು. ವಿಶ್ವ ಅವನ್ ಸಹವಾಸ ಬೇಡ, ಡೇಂಜರ್. ಹೇಳೋದ ಕೇಳು, ಜೊತೆಲಿ ಇದ್ಕೊಂಡೆ ಬತ್ತಿ ಇಟ್ಟವನು ಅವನು. ಲಾ ಸುಮ್ನೆ ಸಣ್ಣ ಹುಡುಗರ ತರ ಮಾತಾಡ್ಬೇಡಿ. ಎಕ್ಸ್ಕ್ಯೂಸ್ ಮಿ ಸೀನಿಯರ್. ಎಸ್ ಜೂನಿಯರ್. ಸಾರಿ ಸೀನಿಯರ್, ಅಭ್ಯಾಸ ಬಲ್ದಿಂದ ನಿಮ್ ಬ್ಯಾಕ್ ಪಾಕೆಟ್ ನಿಂದ ಪರ್ಸ್ನ ಹಾಕ್ಬಿಡಿ. ಅಯ್ಯೋ ಪಾಪಿ. ಯಾವಾಗ್ಲೂ ಜೂನಿಯರ್ ತಪ್ಕೊಂಡಾಗ ನೀವು ಬಗ್ಗಿದ್ರಲ್ಲ ಅವಾಗ. ಯಪ್ಪ ಇವನು ಮುಂದೆ ಯಾವತ್ತು ಬಗ್ಲೇಬಾರ್ದು. ಅದೇನ್ ಜೂನಿಯರ್ ಕವರ್ ಅಲ್ಲಿ ಹೊಸ ಡ್ರೆಸ್ ಸೀನಿಯರ್. ಏನ್ ಸಮಾಚಾರ? ನಾಳೆ ಎತ್ನಿಗ್ದೆ ಅಲ್ವಾ ಹಾಕೊಳಕ್ಕೆ? ತಗೊಂಡ್ಯಾ? ಎಷ್ಟ್ ಕೊಟ್ಟೆ? ಇನ್ಸಲ್ಟ್ ಮಾಡ್ಬೇಡಿ ಸೀನಿಯರ್, ದುಡ್ಡು ಕೊಟ್ಕೊಂಡ್ ಕಂಡ್ರೆ ನನ್ ಗೌರವ ಏನಾಗ್ಬೇಕು? ಅದಕ್ಕೆ ಆಸ್ ಯೂಶುವಲ್ ಹಾರಿಸ್ತಿ. ಮಾತಾಡು ದೋಸ್ತ, ನನ್ ಭಯ ಆಗಕತ್ತದ. ನೀ ಟೆಕ್ ಹಾಕ್ಬಿಡು ಸ್ವಲ್ಪ. ಸರಿ ಇವ್ರಿಬ್ರು ಯಾರು? ಕೆಂಪು ಕೆಂಪು. ಹಾಯ್ ಸೋನಾ. ಹಲೋ. ನಾನು ವಿಶ್ವ, ಥರ್ಡ್ ಇಯರ್ ಸ್ಟೂಡೆಂಟ್. ಸೊ ಆಬ್ವಿಯಸ್ಲಿ ಯುವರ್ ಸೀನಿಯರ್. ಇವನು ಬೆಳ್ಳುಳ್ಳಿ, ಬಸವ ಬೆಳ್ಳುಳ್ಳಿ, ನನ್ನ ಫ್ರೆಂಡ್, ಕ್ಲಾಸ್ಮೇಟ್. ಹಾಯ್ ಹೇಳಿ. ಏನೂ ಇಲ್ಲ, ಇವನ್ ನೆನ್ನೆ ನನ್ನ ಹತ್ರ ಬಂದು ನಿಮ್ಮನ್ನ ಲವ್ ಮಾಡ್ತಿದ್ದೀನಿ ಅಂತಾನು, ಅದನ್ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಾನು, ಅದಕ್ಕೆ ಜೊತೆಗೆ ಮಾರಲ್ ಸಪೋರ್ಟ್ ಆಗಿ ನಾನು ಇರಬೇಕು ಅಂತಾನು ಕೇಳ್ಕೊಂಡ. ಸೊ ಜೊತೆಗೆ ಬಂದಿದ್ದೀನಿ, ಎಕ್ಸ್ಪ್ರೆಸ್ ಮಾಡು. ಮಾಡು. ಓಕೆ ಓಕೆ, ಅರ್ಥವಾಯ್ತು. ಒಂದ್ ಹುಡುಗಿ ಹತ್ರ ಒಂದ್ ಹುಡುಗ ಬಂದ ಐ ಲವ್ ಯು ಅಂದಾಗ ಆ ಹುಡುಗಿ ತುಂಬಾ ಪ್ರೌಡ್ ಆಗಿ ಫೀಲ್ ಆಗ್ತಾಳೆ. ನನ್ನ ಹತ್ರ ಫೀಲ್ ಮಾಡಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆದ್ರೆ ನಾನ್ ನಿಮ್ಮನ್ನ ಲವ್ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಬೇಸಿಕಲಿ ಲವ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನನ್ಗೆ ಅಷ್ಟಾಗಿ ಗೊತ್ತಿಲ್ಲ. ಗೊತ್ತಿಲ್ದಿರೋ ವಿಷಯದಲ್ಲಿ ಕಾನ್ಸಂಟ್ರೇಟ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಸಾರಿ. ಸೋನಾ ನಾ ಖರೆ ಹೇಳ್ತೀನಿ, ಈ ಪ್ರೇಮ ಅನ್ನೋದಲ್ಲ ಅದು ಬಹಳ ಚಲೋ ವಿಷಯ ಐತ್ರಿ. ದೋಸ್ತ ಹೇಳ. ಐ ನೋ ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನಿಮ್ಗೆ ಹೇಗ್ ಅರ್ಥ ಮಾಡಿಸೋದು? ಹಾ ಕೋಸಂಬರಿ ನಮ್ ಸ್ಟೇಟ್ ನಲ್ಲಿ ಎಲ್ಲರೂ ಇಷ್ಟಪಟ್ಟಿನೋ ಐಟಮ್, ಬಟ್ ನನಗೆ ಇಷ್ಟ ಆಗಲ್ಲ. ನನಗೆ ಇಷ್ಟ ಇಲ್ಲ ಅಂತ ನಾನು ಇದನ್ನ ಡಬ್ಬಾ ಐಟಮ್ ಅಂತ ಹೇಳ್ತಾ ಇಲ್ಲ. ಅರ್ಥ ಆಯ್ತಲ್ಲ? ಅವನ್ಗೆ ಅರ್ಥ ಆಯ್ತೋ ಇಲ್ವೋ? ನನಗೆ ಅರ್ಥ ಆಯ್ತು, ಅವನ್ಗೆ ಅರ್ಥ ಮಾಡಿಸ್ತೇನೆ. ನೋಡೋ ಬೆಳ್ಳುಳ್ಳಿ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಾಯ್ತು. ನಿನಗೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಫ್ರೀಡಮ್ ಇರೋ ಥರ ಅವ್ರಿಗೆ ರೆಫ್ಯೂಸ್ ಮಾಡೋದಕ್ಕೆ ಫ್ರೀಡಮ್ ಇದೆ. ಸೊ ನಾವು ಹೊರಡೋಣ. ಓಕೆ ಬಾಯ್ ಸೋನಾ, ನೈಸ್ ಮೀಟಿಂಗ್. ಬಾಯ್ 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 ಸೋನಾ. ಕಂಗ್ರಾಟ್ಸ್ ಕಣೆ. ಯಾಕೆ? ಕ್ಯಾಂಪಸ್ ಒಳಗ್ ಬಂದ್ ಆರೇ ತಿಂಗಳಲ್ಲಿ ಫಸ್ಟ್ ಲವ್ ಪ್ರಪೋಸಲ್. ಅದಕ್ಕೆ
ಫ್ರೆಶ್. ಐ ಮೀನ್ ನ್ಯೂ ಅಡ್ಮಿಷನ್. ಅರ್ಜುನ್ ಥರ್ಡ್ ಇಯರ್ ಸ್ಟೂಡೆಂಟ್. ಏನು ಒಂಟಿಯಾಗಿ? ಫ್ರೆಂಡ್ಸ್ ಯಾರಿಲ್ವಾ? ಇದಾರೆ, ಅವರವರು ಅವ್ರವ್ರ ಕೆಲ್ಸದಲ್ಲಿ ಬಿಸಿ ಇದಾರೆ. ನಾನು ನನ್ನ ಕೆಲ್ಸದಲ್ಲಿ ಬಿಸಿ ಇದ್ದೀನಿ. ಯಾವ್ದು? ಆಡ್ತಾ ಇದ್ದಾಗ ನೋಡ್ತಾ ಇರೋದೆ ನಿಮ್ ಕೆಲ್ಸನ? ನೀವು ಬಾಲ್, ಐ ಮೀನ್ ಬ್ಯಾಸ್ಕೆಟ್ ಬಾಲ್ ಆಡ್ತೀರಾ? ಇಲ್ಲ, ಆಡ್ಬೇಕು ಆಸೆ ಇದೆ. ಬನ್ನಿ, ನಮ್ ಕಾಲೇಜ್ ಲೇಡೀಸ್ ಹಾಸ್ಟೆಲ್ ಆಡೋಣ. ಓ ಯೆಸ್, ಇಟ್ಸ್ ಮೈ ಪ್ಲೆಷರ್. ಯಾವತ್ತು? ಇವತ್ತೇ. ಆರ್ ಯು ಶೂರ್? ಐ ಸ್ವೇರ್. ಖಂಡಿತ ಬರ್ತೀನಿ. ಕಾಲೇಜ್ ಹಾಸ್ಟೆಲ್ ಒಳಗೆ ನುಗ್ಗೋದು ತುಂಬಾ ಕಷ್ಟ. ಮತ್ತೇನ್ ಮಾಡೋದು? ಎಷ್ಟ್ ಕಷ್ಟನೋ ಅಷ್ಟೇ ಈಸಿ, ಪ್ರೊವೈಡೆಡ್ ಸೆಕ್ಯೂರಿಟಿನ ಯಾವ ಮಾರಿಸ್ಬೇಕು. ಅರ್ಥ ಆಗೋಂಗ್ ಹೇಳಿ. ಆ ಸೆಕ್ಯೂರಿಟಿಗೆ ಎರಡು ವೀಕ್ನೆಸ್. ಒಂದು ಸೆಂಟಿಮೆಂಟ್ ಫಿಲ್ಮ್ಸ್ ಅಂದ್ರೆ ಪ್ರಾಣ, ಇನ್ನೊಂದು ತುಂಬಾನೇ ಮರುವು, ಆಬ್ಸೆಂಟ್ ಮೈಂಡೆಡ್. ಅಷ್ಟು ಸಾಕು, ನುಗ್ಬಿಡ್ತೀನಿ. ಸೀ ಯು ಟುನೈಟ್. ಏಯ್, ಏನಿಷ್ಟು ಅರ್ಜೆಂಟು? ಹೋಗ್ತಾ ಇದೆಯಾ? ಸ್ವಲ್ಪ ಪ್ರಿಪರೇಷನ್ ಕೆಲಸ ಇದೆ. ಓಹ್, ಆಲ್ ದಿ ಬೆಸ್ಟ್ ಅಂಡ್ ಗುಡ್ ಲಕ್. ಥ್ಯಾಂಕ್ಸ್. ರೂಮ್ ನಂಬರ್ 420. ಏಯ್, ನಿನ್ ಹೆಸರಲ್ಲ, ನಿಜವಾಗ್ಲೂ ನನ್ನ ರೂಮ್ ನಂಬರ್. ಏಯ್, ಏನೇ ಹಿಂದೆ ಮುಂದೆ ಗೊತ್ತಿಲ್ದಿರೋರ್ನ ಇನ್ವೈಟ್ ಮಾಡ್ತಿದ್ಯಾ? ಅದು ಲೇಡೀಸ್ ಹಾಸ್ಟೆಲ್ಗೆ. ನೋಡ್ದೆ, ಇಷ್ಟ ಆಯ್ತು. ಸುಮ್ನೆ ಒಂದ್ ಟೆಸ್ಟ್ ಇಟ್ಟಿದ್ದೀನಿ, ನೋಡೋಣ ಇವತ್ ನೈಟ್. ನಾನ್ ನೋಡಲ್ಲಪ್ಪ. ತಬಲಿಗೆ ಈ ತಬಲಿಯ ನೆರಳಿ ಎಲ್ಲ ಕಾಲ ನಿಯಮ ಕಣ್ಣ ಆಗಲೇಬೇಕು. ಬೆಂಗಳೂರಿನಾಗೆ ನಮಗ್ ಸಹಾಯ ಮಾಡಕ್ ಯಾರು ಇಲ್ಲ ಕಣವ್ವ. ಸಾಕ್, ನಿಲ್ಸಿ. ನೀವಿಬ್ರು ಸಾಯಿ ಪ್ರಕಾಶ್, ಎಸ್ ಮಹೇಂದ್ರ ಚಿತ್ರದಲ್ಲಿ ಬರೋ ಅಣ್ಣ ತಂಗಿರ್ಕಿಂತ ಜಾಸ್ತಿ ಪ್ರೀತಿ ವಾತ್ಸಲ್ಯದಲ್ಲಿ ಇರೋರು ಅಂತ ನನ್ಗೆ ಅರ್ಥ ಆಗ್ತಾ ಇದೆ. ಆದ್ರೆ ನಿಮ್ಮ ಪ್ರಾಬ್ಲಮ್ ಏನಂತ ನನ್ಗೆ ಅರ್ಥ ಆಗ್ತಾ ಇಲ್ವಲ್ಲ. ಬಿಡಿಸಿ, ರಾಮಾಯಣದಲ್ಲಿ ರಾಮ ವನವಾಸದಲ್ಲಿ ಇದ್ದಾಗ ಸಹಾಯ ಮಾಡಿರೋ ಅಳಿಲ್ ತರ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಅಪ್ಪ ಬಿ ಎ ಮಧುರೇ, ಸಿನಿಮಾದಲ್ಲಿ ನೀವು ಬರ್ತಿ ಸಂಭಾಷಣೆ ಕೇಳಿ ಕೇಳಿ ನಾನ್ ಈ ಲೆವೆಲ್ ಗೆ ಮಾತಾಡ್ ಕಲ್ತ್ಕೊಂಡಿದ್ದೀನಿ. ತುಂಬಾ ಥ್ಯಾಂಕ್ಸ್. ನೀವು ಮುಂದೆ ಬರ್ತೀನಿ. ತಾವು ಅಣ್ಣ ಇವ್ರೇಣ ಈ ಹಾಸ್ಟೆಲ್ ನಿನ್ ತಂಗಿತರ ಓದ್ತಿರೋ ಎಲ್ಲಾ ತಂಗಿನ ನೋಡ್ಕೊಳೋ ಅಣ್ಣ. ನಿನ್ನ ಹೃದಯ ಅಷ್ಟೇ ಚೆನ್ನಾಗಿದೆಯಣ್ಣ. ಇವ್ರ ಹೃದಯ ನಿಮ್ ಸೇವೆನ ಹೋಗ್ಲಕ್ಕೆ ಬಾಯಿ ತನಕ ಮಾತೇ ಬತ್ತಿಲ್ಲ ಕರಣ. ಆ ದೇವರು ನಿಮ್ಮನ್ನ ಸಾಯ ತನಕ ಸಾಧ ಸಂದಿಟ್ಟಿರಲಿ. ಅದು ಬಿಡಿ, ನಿಮ್ ಕಷ್ಟ ಏನಂತ ಸ್ವಲ್ಪ ಬಿಡಿಸಿ. ನಿಂತ ಬೇಳಕ್ಕೇನು ಹೇಳ್ತೀನಿ. ಇವಳು ನನ್ ತಂಗಿ ಅರ್ಜುನ್ ಅಂಜಲಿ ಅಂತ. ಯಾಸ್ಟ್ಲಾಗೆ ಉಳ್ಕೊಂಡು ಡಾಕ್ಟರ್ ಓದ್ತಾವಳೆ. ಈ ಹಾಸ್ಟೆಲ್ ಅಲ್ಲ ಈ ಹುಡುಗಿನ. ನಾನ್ ಹೇಳ್ತೀನಿ, ಅಪ್ಪ ಅಮ್ಮ ಇಲ್ದೆ ತಂದೆ ಆಗಿರೋ ನನ್ನ ಕಷ್ಟಪಟ್ಟು ಕತ್ತೆ ನಮ್ಮ ಅಣ್ಣನೇ ಓದಿಸ್ತಾರೆ. ವ್ಯವಸಾಯ ಅಂದ್ಮೇಲೆ ನಿಮ್ಗೆ ಗೊತ್ತಿರುತ್ತೆ, ಒಂದಿನ ಪುರ್ಸತ್ತಿರೋದಿಲ್ಲ. ಆದ್ರೂ ತಂಗಿನ ಒಂದಪ್ಪ ನೋಡ್ಬೇಕು ಅಂತ ಮನಸ್ಸು ವಿಲೆ ವಿಲೆ ವಿಲಾದ್ ಒದ್ದಾಡ್ಬಿಡ್ತು. ಒತ್ತಾರನೆ ಪುರ್ಸತ್ ಮಾಡ್ಕೊಂಡು ಪಂಚಲಿಂಗೇಶ್ವರ ಬಸತ್ ಬಂದ್ಬಿಟ್ಟೆ. ತಂಗಿ ಜೊತೆ ರಾತ್ರಿವರೆಗೂ ಕಲೆ ಕಲಿತ್ಕೊಂತೇ ಆಗ್ಲಿಲ್ಲ. ರಾತ್ರಿನಾಗೆ ನಂಬೋದಾಗಿದ್ದು ಒಂದೇ ಬಸ್, ಅದು ಹೊಂಟೋಗದೆ. ನಾನೆಂಗ ಹೋಟ್ಲಾಗ ರೂಮ್ ಮಾಡ್ಕೊಂಡಿರ್ತೀನಿ, ಆದ್ರೆ ಮತ್ತೆ ಬರೋದು ಯಾವಾಗ್ಲೋ. ಏನು ಒಂದೇ ಊರ್ನಾಗಿದ್ಕೊಂಡು ಅಣ್ಣ ಬೇರೆ ತಂಗಿ ಬೇರೆ ಇರ್ಬೇಕಲ್ಲ. ಆದ್ರೂ ವಾರ್ಡನ್ ಹತ್ರ ಪರ್ಮಿಷನ್ ತಗೊಂಡು ನೀವು ನಿಮ್ ತಂಗಿ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ. ವಾರ್ಡನ್ ಆಗಲ್ಲ ಅಂದ್ಬಿಟ್ರು. ಅವ್ರ ಮಾತ್ ಮೀರಿ ಕರ್ಕೊಂಡು ಹೋದ್ರೆ ನನ್ ತಂಗಿ ಭವಿಷ್ಯಕ್ಕೆ ತೊಂದರೆ ಆಯ್ತದೆ. ಅದಕ್ಕೆ ಸುಮ್ಮನೆ ಆದ್ರೂ ಸಂಖ್ಯೆ ತಡೆಯಕ್ಕಾಗ್ರೆ ಸಾಧ್ಯವಾದಷ್ಟು ತಂಗಿ. ನಿಮ್ ತಂಗಿನ ನೀವು ಹೊರಗಡೆ ತಾನೆ ಕರ್ಕೊಂಡು ಹೋಗಕ್ ಆಗಲ್ಲ, ನೀವೇ ನಿಮ್ ತಂಗಿ ಜೊತೆ ಇದ್ ಬಿಟ್ರೆ. ಏನು ಹೇಳ್ತಾ ಇದ್ದೀರಾ ಅಂತ ದಯವಿಟ್ಟು ಸ್ವಲ್ಪ ಬಿಡಿಸೇಣಿ ಬುದ್ಧಿ. ನೀವು ಇವತ್ತು ನೈಟ್ ನಿಮ್ ತಂಗಿ ರೂಮಲ್ಲಿ ಇದ್ಬಿಡಿ.
ಹೊತ್ತುಟ್ಟದ ಮುಂಚೆ ಯಾರಿಗೆ ಗೊತ್ತಿಲ್ಲದೆ ಮರದೆ ನಿಮ್ ಲಗೇಜ್ ತಗೊಂಡು ಬಸ್ ಹತ್ ಬಿಡಿ. ಹೆಂಗೆ ಐಡಿಯಾ? ಸಾಕು, ಟೈಮ್ ವೇಸ್ಟ್ ಮಾಡ್ಬಿಡಿ, ಹೋಗಿ ಬೇಗ ಮಲ್ಕೊಳ್ಳಿ. ರೂಮ್ ಹೋಗಿಂದ ಮುಂಚೆ ಏನು ಅರ್ಜೆಂಟು? ಹೇ, ನನ್ನ ಈ ಗೆಟಪ್ ಅಲ್ಲಿ ನೋಡಿದ್ರೆ ಅವಳು ಮೂಡ್ ಹೇಗೋ ಬರುತ್ತೆ. ಸುಮ್ಮನೆ ಹಿಂದೆ ಬಾ. ನಿಜವಾಗ್ಲೂ ಬಂದ್ಬಿಟ್ಟಿಯಾ? ಹೇಗೋ? ಅದೆಲ್ಲ ಟ್ರೇಡ್ ಸೀಕ್ರೆಟ್, ನಿನ್ ಕರ್ತ ನಾನು ಬಂದೆ ಅಷ್ಟೇ. ಸರಿ ಸರಿ, ಒಳ ಬನ್ನಿ. ಫ್ರೆಂಡ್ಸ್ ಏನಾದ್ರೂ ನೋಡಿದ್ರೆ ಅಷ್ಟೇ. ಯಾಕೆ, ಏನಾಗುತ್ತೆ? ಗರ್ಲ್ಸ್ ಹಾಸ್ಟೆಲ್ ಒಳಗೆ ಬಾಯ್ಸ್ ಬರೋದು ಅಂದ್ರೆ ಸುಮ್ಮನೆ ಅಲ್ಲ, ಬಾರ್ಡನಿಗೆ ಗೊತ್ತಾದ್ರೆ ಅಷ್ಟೇ. ಒಳಗ್ ಬಂದ್ಬಿಡು. ಇಲ್ಲೇ ಎಲ್ಲೋ ಗಂಡಸಿನ ವಾಯ್ಸ್ ಕೇಳ್ದಾಗಿದೆಯೇ? ಯಾವ್ದೋ ರೂಮ್ಗೆ ಯಾವನೋ ನುಗ್ಗಿರ್ಬೇಕು. ಯಾರಾದ್ರೂ ಏನಾದ್ರೂ ಮಾಡ್ಕೊಳ್ಳಿ, ನಮ್ಗ್ಯಾಕೆ? ಏ ನಡಿಯೇ. ನಿಜವಾಗ್ಲೂ ಗಂಡಸು ಕಣೋ ನೀನು? ಇನ್ನು ಸ್ವಲ್ಪ ತಾದ್ಮೇಲೆ ಹೇಳು. ಹೇ, ಏನು ಏನೇನೋ ಓದಿರ್ತಾ ಇದೆಯಾ? ನಾನು ಓದಿರ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಬಾ. ಏ ಸುಮ್ನಿರೋ, ನಾನ್ ಸುಮ್ನೆ ತಮಾಷೆ ಕರೆದ್ರೆ ನೀನು? ಸರಿ, ನಾನು ಹೋಗ್ತೀನಿ. ಹೇ ಇರೋ, ಹಾಗಾದ್ರೆ ಬಾ. ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ, ಫ್ರಾಂಕ್ ಆಗಿ ಹೇಳ್ತೀನಿ. ನೀನ್ ನೋಡ್ದೆ ನಂಗೆ ಇಷ್ಟ ಆಯ್ತು, ಓನ್ಲಿ ಲವ್ ಮಾಡೋಣ, ಬೇರೇನು ಬೇಡ ಪ್ಲೀಸ್. ಲವ್ ಶುರು ಆಗಿ ಮುಗಿಯೋದೇ ಸಂಸಾರದಲ್ಲಿ. ನಾವು ಡಿಫ್ರೆಂಟ್ ಆಗಿ ಮೊದಲು ಸಂಸಾರ ಮಾಡಿ ಆಮೇಲೆ ಲವ್ ಮಾಡೋಣ. ಇದೆಲ್ಲ ತಪ್ಪು. ತಪ್ಪನ್ ತಪ್ಪು ಅನ್ಕೊಂಡ್ರೆ ತಪ್ಪೇ, ತಪ್ಪನ್ ತಪ್ಪಲ್ಲ ಅನ್ಕೊಂಡ್ರೆ ತಪ್ಪೇ ಅಲ್ಲ. ಏಯ್, ಹಾ, ಇಲ್ ಬಂದ್ ಮಲ್ಕೋ. ಇಲ್ಲ ಅಪ್ಪ, ನಾನ್ ಬರಲ್ಲ. ನೀನ್ ನಮ್ ಗೆಸ್ಟ್, ನೀನ್ ಕೆಳಗಡೆ ಮಲ್ಕೊಂಡು ನಾನ್ ಮೇಲ್ ಮಲ್ಕೊಂಡ್ರೆ ಚೆನ್ನಾಗಿರತ್ತಾ? ಬಾ ಇಲ್ಲಿ. ನಾನ್ ಅಲ್ಲಿ ಬಂದ್ ಮಲ್ಕೊಂಡು ಮಧ್ಯರಾತ್ರಿ ಕಂಟ್ರೋಲ್ ತಪ್ಪೋದ್ರೆ ಅಷ್ಟೇ. ನಿನ್ನ ನನ್ನ ಮಧ್ಯೆ LOC, ಐ ಮೀನ್ ಲೈನ್ ಆಫ್ ಕಂಟ್ರೋಲ್ ಇದ್ರೆ ಓಕೆನಾ? ಅಲ್ಲ, ನಿನ್ನಿಂದ ಇಡೀ ರಾತ್ರಿ ಒಂದ್ ದಿಂಬನ್ ದಾಟಕ್ ಆಗ್ಲಿಲ್ಲ, ಈಗ ಇದನ್ನ ಹೇಗ್ ದಾಟ್ತೀಯ ಅಂತ ನೆನೆಸ್ಕೊಂಡ್ ನಗ್ತಾ ಇದೀವಿ. ಹಾಯ್ ಸೋನಾ. ಹಾಯ್, ಹೌ ಆರ್ ಯು? ಚೆನ್ನಾಗಿದ್ದೀನಿ, ನೀವು? ಅವತ್ ನೋಡಿದ ಹಾಗೆ ಬ್ರಿಸ್ಕ್ ಆಗಿ ಹೆಲ್ದಿ ಆಗಿದ್ದೀನಿ. ಸೊ ಏನ್ ವಿಶೇಷ? ಏನು ಇಲ್ಲ, ನೀವೇ ಹೇಳ್ಬೇಕು. ನಾನೇ ಹೇಳ್ಬೇಕಾ? ಹಾಗಾದ್ರೆ ನಾನು ಆವತ್ತೇ ನಿಮ್ಗೆ ಹೇಳ್ಬೇಕು ಅನ್ಕೊಂಡ್ ಒಂದು ವಿಷಯನ ಇವತ್ತು ಹೇಳ್ತೀನಿ. ಯಾಕ ಅವತ್ತೇ ಹೇಳಿಲ್ಲ? ಹೇಳಿದ್ರೆ ಸುಮ್ನೆ ಕಾಲ್ ಹಾಕಿ ಡೀಲ್ ಮಾಡ್ತಿದ್ದಾನೆ ಅಂತ ಅನ್ಕೋತಿದ್ರಿ. ಇವತ್ ಹಾಗೆ ಅನ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಅನ್ಕೊಂಡ್ರು ಪರವಾಗಿಲ್ಲ, ಹೇಳ್ಬಿಡೋಣ ಅಂತ ಡಿಸೈಡ್ ಮಾಡಿದೀನಿ. ಸರಿ ಹೇಳಿ. ಅದು, ನನ್ನ ಫ್ರೆಂಡ್ ಬೆಳ್ಳುಳ್ಳಿ ನಿಮ್ ಹತ್ರ ಲವ್ ಎಕ್ಸ್ಪ್ರೆಸ್ ಮಾಡಿದ ಹಾಗೆ ಒಂದ್ ಸ್ವಲ್ಪ ದಿನದ ಹಿಂದೆ ಒಬ್ಳು ಹುಡುಗಿ ನನ್ನ ಹತ್ರ ಲವ್ ಎಕ್ಸ್ಪ್ರೆಸ್ ಮಾಡಿದ್ಲು. ಮೈ ಗುಡ್ನೆಸ್, ನನ್ ತರಾನೇ ಆನ್ಸರ್ ಮಾಡಿದ್ದೀರಾ? ಹಲೋ, ನೀವು ನನ್ ತರ ಆನ್ಸರ್ ಮಾಡಿದ್ದೀರಾ? ಎಥ್ನಿಕ್ ಡೇಗ್ ಮುಂಚೆ ನಡೆದಿರೋದು ನನ್ ಸೀನು. ಓಕೆ ಓಕೆ, ಹೌದು, ಆ ಹುಡುಗಿ ಯಾರು? ಸಾರಿ, ಆ ಹುಡುಗಿ ಪ್ರಾಮಿಸ್ ಮಾಡಿದೀನಿ, ಕ್ಯಾಶುವಲ್ ಆಗಿ ಮಾತಾಡ್ತಾ ನ್ಯಾಚುರಲ್ ಆಗಿ ಬಾಯಿಗೆ ಬಂದ್ರು, ಅವಳ ಹೆಸರು ಮಾತ್ರ ಹೇಳಲ್ಲ ಅಂತ. ನಿನ್ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಎರಡು ಹೇಳು. ಯಾವ ವಿಷಯನೇ ಆಗಿರ್ಲಿ, ತಕ್ಷಣ ಒಂದ್ ನಿರ್ಧಾರಕ್ಕೆ ಬಂದ್ಬಿಡ್ತೀನಿ, ಆ ನಿರ್ಧಾರ 99% ಸರಿಯಾಗಿರುತ್ತೆ. ಸೂಪರ್ ಆಗಿದೆ.
ಥ್ಯಾಂಕ್ ಯು. ಹಾ, ಅಪ್ಪ ಅಮ್ಮ ಯಾಕೆ ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ ಅಂತ ಕೇಳಿದೆಯಲ್ಲ, ಅಣ್ಣನ್ಗೆ ಮಗು ಹುಟ್ಟಿದೆ. ಅಣ್ಣಂಗ? ಓಕೆ, ಅತ್ತಿಗೆಗೆ ಮಗು ಹುಟ್ಟಿದ್ಯಾ? ಇಬ್ರು ಕೆಲ್ಸಕ್ಕೆ ಹೋಗೋದ್ರಿಂದ ಮಗು ನೋಡ್ಕೊಳಕ್ಕೆ ಅಂತ ಹೋಗಿದ್ದಾರೆ. ದೆವ್ವ ಭೂತ ಇದ್ರಲ್ಲೆಲ್ಲ ನಂಬಿಕೆ ಇದೆಯಾ? ದೇವ್ರು ಅನ್ನೋ ಒಳ್ಳೆ ಶಕ್ತಿ ಮೇಲೆ ನಂಬಿಕೆ ಇದ್ಮೇಲೆ ದೆವ್ವ ಭೂತ ಅನ್ನೋ ಕೆಟ್ಟ ಶಕ್ತಿ ಮೇಲೂ ನಂಬಿಕೆ ಇರ್ಬೇಕಲ್ವಾ? ಅದೇನೂ ಗೊತ್ತಿಲ್ಲ, ಫಸ್ಟ್ ಇಂದಾನು ಕಾಲೇಜ್ ಲೇಡೀಸ್ ಹಾಸ್ಟೆಲ್ ನಂಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಒಳ್ಳೆ ರೆಪ್ಯುಟೇಷನ್, ಲಿಮಿಟೆಡ್ ಅಕಾಮಿಡೇಷನ್ ಇರೋ ಈ ಪ್ರೈವೇಟ್ ಹಾಸ್ಟೆಲ್ ಅಲ್ಲಿ ಇದ್ದೀನಿ. ಗುಡ್ ನೈಟ್. ವಿಶ್ವ, ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ಹೇಳ ಹೇಳು. ನನಗೆ ಇಷ್ಟ ದಿನ ಇಷ್ಟ ಇಲ್ಲದೆ ಇರೋ ಕೋಸಂಬರಿನ ದಿಢೀರಂತ ಈಗ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ನೀನು ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ, ನಾನೊಂದು ಹೇಳ, ನನಗೂ ಕೂಡ ಈ ಚೆಸ್, ಕ್ಯಾರಮ್ ಥರ ಇಂಡೋರ್ ಗೇಮ್ಸ್ ಮೇಲೆ ದಿಢೀರಂತ ಇಂಟ್ರೆಸ್ಟ್ ಇರೋದು. ನೀನು ನನ್ನ ಲವ್ ಮಾಡ್ತಾ ಇದೆಯಾ? ಏನು ನೀನು? ನಾನು ಹೇಗೆ ಅದು
Okay, students, let's call it a day. Amele, this subject is tough. So, class will maadi denna kheel vittu, illa bido dalla. Mane hogi, once again, Odhubik. Okay? Amele dharia barthe. Arjun. Sir. Nivu evening times na, hek spend maadthi ra? Sir, 6 gantek Sumati, 6 varek Tulasi, 7 gantek Chandrika, 7 varek Parvati. Arjun. Stop talking nonsense. Sir, 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 sir. Tension agbedi. Avan helidu dina avar taayi jothe ivunu kutkondu nodo mega serial list. Okay, okay. Sit down. Excuse me, sir. Yes. Anta. Chance illa. Class let off ashte. Karantina. Sir, yaradu sathodra. Nada rajana. Shut up. Students, medical science alle narco analysis anodu ondu wonderful invention. Aa instrument na Karnataka forensic science lab alli use martta irodu nimgella gottira vishayane. Aa instrument nam college students demonstration goskara naale inda available ide. Idu narco analyzer ellarigu arthavaga ritile aar bhashale helbeku andre lie detector. Shuddha kannadalli helbeku andre sullu heladanna kandu hidiyo yantra. But technically it's not so. ಒಬ್ಬ ಆರೋಪಿಯಿಂದ ಸತ್ಯನ ಹೊರಗೆ ತೆಗಿಬೇಕು ಅಂದ್ರೆ ಫಸ್ಟ್ ಪಾಲಿಗ್ರಾಫ್ ಟೆಸ್ಟ್ ಮತ್ತು ಬ್ರೈನ್ ಮ್ಯಾಪಿಂಗ್ ಮಾಡ್ತೀವಿ. ನಂತರ ಈ ಎಕ್ವಿಪ್ಮೆಂಟ್ ಮೇಲೆ ಆ ವ್ಯಕ್ತಿನ ಸಬ್ ಕಾನ್ಷಿಯಸ್ ಸ್ಟೇಟ್ ನಲ್ಲಿ ಕೂರಿಸಿ ಅವನಿಂದ ಸತ್ಯನ ಹೊರಗೆ ತರ್ತೀವಿ. ಇದು ಇತ್ತೀಚೆಗೆ ತುಂಬಾ ಕೇಸ್ಗಳಲ್ಲಿ ಉಪಯೋಗಿಸಲ್ಪಟ್ಟಿದೆ. ಚಾಪಾಕಾಗದ ಹಗರಣದ ಆರೋಪಿ ತೇಲಿಗೆಗೆ ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ಟೆಸ್ಟ್ ಮಾಡಿ ಆ ರಿಪೋರ್ಟ್ ನ ಕೋರ್ಟ್ ನಲ್ಲಿ ಅವನ ವಿರುದ್ಧವಾಗಿ ಮುಖ್ಯವಾದ ಎವಿಡೆನ್ಸ್ ಅಂತ ಪ್ರೊಡ್ಯೂಸ್ ಮಾಡಲ್ಪಟ್ಟಿದೆ. ಈಗೆಲ್ಲ ಆಲ್ಮೋಸ್ಟ್ ಕೊಲೆ, ದರೋಡೆ, ಮಾನಭಂಗ ಕೇಸ್ಗಳಲ್ಲಿ ಅಪರಾಧಿಗಳಿಂದ ಸತ್ಯನ ಹೊರಗಡೆ ತೆಗೆಯೋದಕ್ಕೆ ಇದು ಉಪಯೋಗ ಆಗ್ತಿದೆ. ಈಗ ಆಸ್ ಎ ಡೆಮೋ ನಿಮ್ಮಲ್ಲಿ ಯಾರನ್ನಾದ್ರೂ ಟೆಸ್ಟ್ ಮಾಡೋಣ. ಯಾರಾದ್ರೂ ಮುಂದೆ ಬನ್ನಿ. ಓಕೆ, ಮಿಸ್ಟರ್ ಅರ್ಜುನ್ ಇಸ್ ರೆಡಿ ಫಾರ್ ದ ಟೆಸ್ಟ್. ಸರಿ, ಯಾವ್ದ್ರ ಬಗ್ಗೆ ಪ್ರಶ್ನೆ ಕೇಳೋಣ ಅವ್ರಿಗೆ? ಸರ್, ಸೆಕ್ಸ್ ಗರ್ಲ್ಸ್ ಬಗ್ಗೆ ಕೇಳಿ ಸರ್. ಓಕೆ ಮಿಸ್ಟರ್ ಅರ್ಜುನ್, ನಿಮ್ಗೆ ಸೆಕ್ಸ್ ಅಂದ್ರೆ ಇಷ್ಟನಾ? ಇಷ್ಟ ಇಲ್ಲ ಸರ್. ಸುಳ್ಳು ಹೇಳ್ತಿದ್ದೀರಾ? ಇಷ್ಟ ಸರ್. ದಟ್ಸ್ ಗುಡ್. ನೀವೊಬ್ಬ ಒರಿಜಿನ? ಹೌದು ಸರ್. ನೋ, ಇಲ್ಲ ಸರ್. ಇದುವರೆಗೂ ನೀವು ಎಷ್ಟು ಹುಡುಗಿಯ ಜೊತೆ ಸಂಬಂಧ ಇಟ್ಕೊಂಡಿದ್ದೀರಾ? ಸರ್, ನಿಜ ಹೇಳ್ಬಿಡ್ತೀನಿ ಸರ್, ಚಿಕ್ಕ ವಯಸ್ಸಿಂದ ಹುಡುಗಿರು ಅಂದ್ರೆ ತುಂಬಾ ಇಷ್ಟ ಸರ್. ಆದ್ರೆ ಸಂದರ್ಭ ಕೂಡ ಬಂದಿರಲಿಲ್ಲ. ಇತ್ತೀಚೆಗೆ ಪ್ರೀತಿ ಅನ್ನೋ ಜೂನಿಯರ್ ಸ್ಟೂಡೆಂಟ್ ಜೊತೆ ರಿಲ್ಯಾಕ್ಸ್ ಮಾದರೆ, ರಿಲ್ಯಾಕ್ಸ್, ರಿಲ್ಯಾಕ್ಸ್. ವೈ
ವೆಲ್ ಡನ್ ಮಾಧುರಿ, ಕಾಸ್ಟ್ಯೂಮ್ಸ್ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಇವ್ರು ಗೊತ್ತಲ್ಲ, ಮಿಸ್ಟರ್ ದಿನಕರ್ ಅಂತ, ಕಾಸ್ಮೆಟಿಕ್ ಇಂಡಿಯಾ ಲಿಮಿಟೆಡ್ ಎಂಡಿ. ಹಾಯ್, ಹಲೋ, ನೈಸ್ ಟು ಮೀಟ್ ಯು. ಇವ್ರ ಪ್ರಾಡಕ್ಟ್ ನೆಕ್ಸ್ಟ್ ಅಸೈನ್ಮೆಂಟು ನಿಮ್ಗೇನೆ. ಓ, ಈ ಖುಷಿಯಲ್ಲಿ ನಮ್ಗೇನಿಲ್ವಾ? ಐ ಮೀನ್ ಟ್ರೀಟ್, ಡಿನ್ನರ್, ಪಾರ್ಟಿ. ಏ, ಡೋಂಟ್ ಆಸ್ಕರ್. ಅವ್ರ ಪರವಾಗಿ ಪಾರ್ಟಿನ ನಾನು ಹೋಸ್ಟ್ ಮಾಡ್ತೀನಿ. ಯಾವಾಗ, ಯಾರ್ಯಾರು? ನಾವು ನಾಲ್ಕು ಜನ ಮಾತ್ರ. ಪ್ಲೀಸ್ ಡೋಂಟ್ ಮೈಂಡ್, ನಂಗೆ ಈ ಪಾರ್ಟಿ ದಿನ ಇದ್ಯಾವುದು ಇಷ್ಟ ಇಲ್ಲ. ಐ ಆಮ್ ನಾಟ್. ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್. ನಿಮ್ಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೋ ಅವಾಗಲೇ ಪಾರ್ಟಿ ಮಾಡೋಣ, ಸರಿನಾ? ಬಾಯ್ ಸತೀಶ್. ಬಾಯ್ ಯೋಗಿ. ಬಾಯ್. ಎಕ್ಸ್ಕ್ಯೂಸ್ ಮಿ ಮಾಧುರಿ, ಕಳ್ಸ್ಕೊಟ್ ಬರ್ತೀನಿ. ಹೇಳು, ಏನ್ ಮಾಡೋಣ? ಆ ವಿಶ್ವಾಸೋನ ಜೋಡಿನ ಹ್ಯಾಂಗಾರು ಆ ವಿಶ್ವಾಸೋನ ಜೋಡಿನ ಹ್ಯಾಂಗಾರು ಮಾಡಿ ಬೇರೆ ಬೇರೆ ಮಾಡ್ಬೇಕು. ಆಮೇಲೆ ವಿಶ್ವನ್ ಜೋಡಿ ನೀನು, ಸೋನಾ ಜೋಡಿ ನಾನು. ಆರಾಮ್ಸೆ ಇರಬಹುದು. ಈ ಸೋನಾ, ನಿಮ್ ಕೂಡ ಸ್ವಲ್ಪ ಮಾತಾಡೋದಿತ್ರಿ ಪ್ಲೀಸ್. ಕೂತ್ಕೊಳ್ಳಿ, ಮಾತಾಡಿ. ನೀವು ಸಿಗ್ಲಿಲ್ಲ ಅಂತ ನನಗೆ ಬಹಳ ನೋವಾಗದ್ರಿ. ಆದ್ರ ಆ ನೋವಿಗಿಂತ ಹೆಚ್ಚಾಗಿ ನೀವು ವಿಶ್ವನ್ ಪ್ರೀತಿಸ್ತಿರೋದ್ ನೋಡಿ ಬಹಳ ನೋವಾಗದ್ರಿ. ನಾನು ಜಲಸಿಯಿಂದ ಈ ಮಾತನ್ನು ಹೇಳ್ತಿಲ್ರಿ. ಒಬ್ಬ ಜಿನೀನಾದ ಪ್ರೇಮಿಗೆ ಹೊಟ್ಟು ಉರಿ, ಜಲಸಿ ಯಾವುದೇ ಇರೋದಿಲ್ರಿ. ತಾನು ಪ್ರೀತಿಸಿದ ಹುಡುಗಿ ತನಗೆ ಸಿಗ್ಲಿಲ್ಲ ಅಂದ್ರೂ ಚಿಂತಿಲ್ಲ. ಬೇರೊಂದು ಜೋಡಿ ಚಲೋ ಇರಬೇಕು, ಚಂದ ಇರಬೇಕು ಅಂತ ಬಯಸ್ತಾನ್ರಿ. ನಾ ಆ ಟೈಪ್ ಅವ, ನನಗ ನಿಮ್ಮೆಲ್ಲ ಇನ್ನೂ ಹಕ್ಕಿರ ಅದ. ಆದ್ರ ನನ್ನ ಕಣ್ಣು ಮುಂದ ನಿಮ್ಮನ್ನ ಯಾರಾದ್ರೂ ಮೋಸ ಮಾಡೋದ್ ನೋಡ್ಕೊಂಡು ಅದನ್ನ ನನ್ನ ಕೈಯಿಂದ ನೋಡಕ್ಕಾಗಲ್ರಿ. ನೀವ್ ಏನ್ ಹೇಳ್ತಾ ಇದ್ದೀರಾ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ಲವ್ ಮಾಡ್ತಿರ ತಪ್ಪಲ್ರಿ, ಆದ್ರ ನೀವು ಲವ್ ಮಾಡಕ್ ಹತ್ತಿರಲ್ಲ ಅವ ತಪ್ಪದನ. ಹೌದ್ರಿ ವಿಶ್ವ, ನೀವು ತಿಳ್ದಂಗ ಚಲೋ ಇಲ್ರಿ. ಅವ ಹುಡುಗಿರ್ ವಿಷಯದಾಗ ಬರಬರಿ ಇಲ್ರಿ. ಮತ್ಯಾಕ ಅವನ್ ಫ್ರೆಂಡ್ಶಿಪ್ ನಿಟ್ಕೊಂಡಿದ್ದೀರಿ? ಅದು ಅವನ್ ಜೊತೆಲಿ ಕರ್ಕೊಂಡ್ಬಂದು ನಿಮ್ ಲವ್ನ ಎಕ್ಸ್ಪ್ರೆಸ್ ಮಾಡೋ ಮಟ್ಟಕ್ಕೆ? ಅವಾಗೆಲ್ಲ ಅವ ಹಿಂಗಂತ ನಾ ತಿಳ್ಕೊಂಡಿರ್ಲಿಲ್ರಿ, ರೀಸೆಂಟ್ ಆಗಿ ತಿಳಿತ. ತಿಳಿದ್ಮೇಲೆ ನಾನು ನಿಮ್ಗ ಹೇಳಲೇಬೇಕಲ್ಲ. ಬೇಕಾದ್ರೆ ನಾನು ಕೂಡ ಒಂದ್ 10 ನಿಮಿಷ ಬಂದ್ರಲ್ಲ, ಅವನ್ ಬ್ಯಾರೆ ಮುಖನೇ ತೋರಿಸ್ತೀನಿ ನಾನು. ಆದ್ರೆ ಅವ ಹಿಂಗಂತ ನಾ ತೋರಿಸ್ಕೊಟ್ಟೆ ಅಂತ ಅವಾಗ ತಿಳಿಯಬೇಡ್ರಿ ಪ್ಲೀಸ್. ಏನ್ ಈ ಕಡೆ? ಮನೇಲಿ ಅಕ್ಕಿ ಖಾಲಿ ಆಗಿತ್ತು, ತಗೊಂಡ್ ಹೋಗೋಣ ಅಂತ ಬಂದೆ. ಗುಡ್ ಒನ್. ಚುಯಿಂಗಮ್? ಶೂರ್, ಥ್ಯಾಂಕ್ಸ್. ಸೊ ವಾಟ್ ನ್ಯೂಸ್? ನಥಿಂಗ್, ಈಗ ನ್ಯೂಸ್ ಮಾಡ್ಬೇಕು. ಏನಾಯ್ತು ವಿಶ್ವ? ತಲೆ ಒಂಥರ ತಿರುಗ್ತಾ ಇದೆ. ಮಾತಾಡ್ಬೇಡ,
ಸೋನಾ ಪ್ಲೀಸ್ ನನ್ನ ಮಾತು ಕೇಳು. ಯು ಚೀಟ್ ಮಾಧುರಿ, ಪ್ಲೀಸ್ ಅವಳು ಕೇಳು. ಸೋನಾ ಪ್ಲೀಸ್, ಸೋನಾ ಪ್ಲೀಸ್ ಮಾಧುರಿ, ಆಟ ಆಡ್ಬೇಡ. ಐ ನೋ ನೀನೆ ಏನೋ ಮಾಡಿದ್ಯಾ. ಪ್ಲೀಸ್ ಸ್ಪೀಕ್ ಅಪ್ ಐ ಸೇ. ಯಾವ್ದ್ರ ಬಗ್ಗೆ ಮಾತಾಡಕ್ ಹೇಳ್ತಾ ಇದ್ಯಾ? ಮಾತಾಡ್ತಾ ಇರುವಾಗ್ಲೇ ಟಕ್ ಅಂತ ತಪ್ಕೊಂಡಿಲ್ಲ, ಅದ್ರ ಬಗ್ಗೆ ಮಾಧುರಿ ಸೇಡ್ ತೀರ್ಸ್ಕೊಳಕ್ಕೆ ಇದು ಸಮಯನೂ ಅಲ್ಲ ವಿಷಯನೂ ಅಲ್ಲ. ಸೇಡ್ ತೀರ್ಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಸಮಯ ವಿಷಯ ಯಾವ್ದು ಲೆಕ್ಕಕ್ಕೆ ಬರಲ್ಲ. ಸೋನಾ ಸೋನಾ ಪ್ಲೀಸ್ ನನ್ ಮಾತು ಕೇಳು. ಆಗಲ್ಲ, ಸುಮ್ನೆ ನನಗ್ ತೊಂದ್ರೆ ಕೊಡ್ಬೇಡ. ನೀನು ಆಕ್ಚುಲಾಗ ಅವತ್ ನಡೆದಿದ್ ಏನ್ ಗೊತ್ತಾ? ಗೊತ್ತು, ನೀನೇನು ಹೇಳ್ಬೇಡ. ಮುಂದೆ ತುಂಬಾ ಫೀಲ್ ಮಾಡ್ಕೋತೀಯ. ನೀನು ಒಬ್ಬ ಗಂಡ್ಸ, ಅಸಹ್ಯ ಆಗಲ್ಲ ನಿನ್ಗೆ? ನಾನು ಇಷ್ಟ ಅವಮಾನ ಮಾಡ್ತಾ ಇದ್ದೀನಲ್ಲ. ಅದಾಗಲ್ಲ ಸೋನ್. ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ ಕಣೆ. ನಾನು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಈ ನನ್ ಪರ್ಸನಲ್ ಡೈರಿ ಓದ್ಬೇಕು. ಅದಷ್ಟು ಸುಲಭ ಸಿಗಲ್ಲಮ್ಮ. ಹೇಳಿ ಸತೀಶ್. ಅವತ್ತು ಹೇಳಿದ್ನಲ್ಲ ಇಂಡಿಯಾ ಕಾಸ್ಮೆಟಿಕ್ ಅಸೈನ್ಮೆಂಟ್, ಅದಿವತ್ತು ಫೋಟೋ ಸೆಷನ್ ಮಾಡ್ತಾ ಇದೀವಿ. ನೀವು ಅರ್ಜೆಂಟ್ ಆಗಿ ಹೊರಟು ಯೋಗ ಸ್ಟುಡಿಯೋಗೆ ಬರಕಾಗತ್ತಾ? ಓ ಎಸ್ ಬರ್ತೀನಿ. ಎಷ್ಟೊತ್ತವರೆಗೂ ಶೂಟ್ ಇರುತ್ತೆ? ನೈಟು 10:30 ಆಗ್ಬೋದು. ಓಕೆ, ಇನ್ 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಓಕೆ ಮಾಧುರಿ. ಓಕೆ ಭವ್ಯ, ನಂಗೆ ಶೂಟ್ ಇದೆ, ಬಾಯ್. ಮಾಧುರಿ ವೈದ್ಯನಾಥನ್, 14 June 1984, ಫಸ್ಟ್ ಸೀಕ್ರೆಟ್, ಆಮೇಲೆ ಬಯೋಡೆ. ಎಕ್ಸ್ಕ್ಯೂಸ್ ಮೀ. ಎಸ್. ಇಲ್ಲೊಂದು ರೆಡ್ ಕಲರ್ ಡೈರಿ ನೋಡಿದ್ರ? ರೆಡ್ ಕಲರ್ ಡೈರಿ ಇಲ್ವಲ್ಲ. ಹಲೋ, ಹೊರಟಿದ್ದೀರಾ? ಹಾ ಸತೀಶ್, ಹೊರಟಿದ್ದೀನಿ, ಬಂದೆ. ಕೈಗೆ ಸಿಕ್ಕಿದ್ ಬಾಯಿಗೆ ಸಿಗ್ಲಿಲ್ವಲ್ಲ. ಇಲ್ಲಿ ನಿಮ್ ಐಡಿ ಕಾರ್ಡ್ ಕೊಡಿ. ಯಾಕೋ, ನಿಮಗಿಂತ 2 ತಿಂಗಳು ದೊಡ್ಡವ್ ನಾನು, ನನ್ನ ಮಾತು ಕೇಳಿ ಕೊಡಿ. ಕೊಟ್ಬಿಡಪ್ಪ, ಹೋಗ್ಲಿ, ಕೊಡಿ, ಬೇಗ ಕೊಡಿ. ಹ್ಮ್, ಓಕೆ ಓಕೆ. ಹ್ಮ್, ಆಹಾ, ಅಲ್ಲ ಕಣ್ರ, ನೀವಿಬ್ರು ನನ್ನ ಜೊತೆ ನಡ್ಕೊಬರ್ದಕ್ಕೆ ನಾಚಿಕೆ ಆಗಲ್ಲ. ಯಾಕೆ? ಇಂಥ ಸುಂದರವಾದ ಜೊತೆ ನಮ್ಮಂತ ಕುರುಪಿಗಳು ನಡ್ಕೊಂಡ್ ಬರ್ತಿದ್ದೀವಲ್ಲ ಅಂತ. ಸ್ವಲ್ಪ ಜಾಸ್ತಿ ಆಯ್ತು, ದಯವಿಟ್ಟು. ಹ್ಮ್. ಅಲ್ಲಿ ನೋಡೋ ಮಾಧುರಿ ವೆಹಿಕಲ್ಲು ಇಷ್ಟೊತ್ತಲ್ಲಿ ಇಲ್ಲಿ ಏನ್ ಕೆಲ್ಸ? ಅವಳ ವಿಷಯ ನಮ್ಗೆ ಯಾಕೋ ನಡೀ ಸುಮ್ಮನೆ. ಅದೇಗ, ಇಷ್ಟು ದೊಡ್ಡ ವಿಷಯ ನಡೀತಾ ಇರ್ಬೇಕು ಸುಮ್ಮನೆ ಹೋಗೋದು? ಬನ್ನಿ ನೋಡೋಣ. ಸ್ಟುಡಿಯೋ ಕಣೋ, ಕೆಲ್ಸದ ಮೇಲೆ ಬಂದಿರ್ತಾಳೆ. ಈ ಟೈಮಲ್ಲಿ ಏನ್ ಕೆಲ್ಸ? ನಿನ್ ಹೆಂಗಸರು ಬುದ್ಧಿನ ಸ್ವಲ್ಪ ಅದುಮ್ಕೋ, ಸುಮ್ನೆ ನಡಿ. ಹೌದಪ್ಪ, ಹೆಂಗಸರು ಬುದ್ಧಿನೇ. ನಿನ್ನನ್ನು ಸೋನಾನು ಮತ್ತೆ ಒಟ್ಟಿಗೆ ಸೇರಿಸೋ ಹೆಂಗಸರು ಬುದ್ಧಿ. ಏನ್ ಹೇಳ್ತಾ ಇದೀಯ? ನಿನ್ನ ಒಳ್ಳೆ ಟೈಮ್ಗೆ ಅವಳೇನಾದ್ರು ಕೆಟ್ಟ ವಿಷಯದಲ್ಲಿ, ಐ ಮೀನ್ ಇನ್ವಾಲ್ವ್ ಆಗಿದ್ರೆ, ಅದನ್ನೇ ಇಟ್ಕೊಂಡು ಅವಳನ್ನ ಹೆದರ್ಸಿ ಸೋನಾ ಮುಂದೆ ನಿಲ್ಸಿ ನಿಜ ಒಪ್ಸ್ಬೋದು ಅಂತೀನಿ. ಹೆಂಗೆ? ಇವ್ನು ಹೇಳೋದು ಒಂದ್ ರೀತಿ ಕರೆಕ್ಟ್ ಕಣೋ. ಇಷ್ಟೊಂದಿನ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಇದ್ದಾರೆ, ಹೇಗ್ ಹೋಗೋದು? Thank you.
ಬಿಡ್ತಾನೋ. ಯೋಗಿ ಸತೀಶ್ ಯಾರೋ ಮೂರು ಜನ ನೋಡ್ಬಿಟ್ಟು ಗಾರ್ಡ್ಸ್ ಹಿಡಿರಿ ಅವ್ರನ್ನ. ಆದರೆ ಅವ್ರ ಐಡೆಂಟಿಟಿ ಕಾರ್ಡ್ ಸಿಕ್ತು. ಇದಕ್ಕೆ ಮೇಲೆ ಮಾತಾಡಿ, ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ. ಆ ಸಿಡುಕು ಮುದ್ದೆ ಡೈರೆಕ್ಟ್ ಅದ್ರ ಬಯಸ್ಕೊಳಕ್ಕಾಗ. ಅಯ್ಯೋ ಬಾಸ್, ನೀವು ತೆಗೆ ನೋಡು. ಅವತ್ತು ಆಡಿದ್ರಲ್ಲ ಅದೇ ರೀತಿ ಬೇಗ ಬೇಗ ಸ್ಟೆಪ್ಸ್ ಎಲ್ಲ ಕಲ್ತ್ಕೊಂಡು ಚೆನ್ನಾಗಿ ಆಡ್ಬೇಕು. ಯಾವತ್ತು? ಅದೇ ಜೂನಿಯರ್ ಆರ್ಟಿಸ್ಟ್ ಸಪ್ಲೈಯರ್ ಚಂದ್ರ ಹೈಲ್ಯಾಂಡ್ಸ್ ಹೋಟ್ಲಿ ಕರ್ಕೊಂಡ್ ಬಂದಾಗ ಆಡಿದ್ರಲ್ಲ. ಮೈಂಡ್ ಸೆಟ್ ಮಾಡ್ಕೊಂಡು ಬೇಗ ಮೂಡಿ ಬನ್ನಿ. ಮಿಸ್ಟೇಕನ್ ಐಡೆಂಟಿಟಿ, ನಾವಿಲ್ಲಿರೋದೇ ಸೇಫ್. ಸುಮ್ಮನೆ ಬರೋಣ. ರೆಡಿ ಸರ್? ಈಗ ರೆಡಿ ಹೇಳೋದಲ್ಲ, ಪ್ಯಾಕಪ್ ಆದ ಮೇಲೆ ಹೇಳಬೇಕು. ಮಾಸ್ಟರ್ ಹೇಳಿ ಸರ್. ಒನ್ ಮಾನಿಟರ್, ಒನ್ ಚೆಕ್. ಆಶಿತಾ ರೆಡಿನಾ? ರೆಡಿ ಸರ್. ಯಸ್, ಸ್ಟಾರ್ಟ್ ಸೌಂಡ್. Thank you.
ಆಮೇಲೆ ಪೊಲೀಸ್ನವ್ರು ಹೇಳೋಣ. ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಸರ್? ನಾವೆಲ್ಲ ಕಾಲ್ ಸೆಂಟರ್ ವರ್ಕ್ ಮಾಡ್ತೀವಿ, ಸೊ ಶಟಲ್ ಕ್ಯಾಚ್ ಮಾಡಕ್ಕೆ ಇಲ್ಲೇ ಹತ್ರ ಪಿಕಪ್ ಪಾಯಿಂಟ್ ಹೋಗ್ತಾ ಇದೀವಿ. ಹುಷಾರ್, JPJ ಮೆಡಿಕಲ್ ಕಾಲೇಜ್ ಹುಡುಗಿ ಒಬ್ಬಳನ್ನ ಅದೇ ಕಾಲೇಜಿನ ಮೂರ್ ಜನ ಸ್ಟೂಡೆಂಟ್ಸ್ ಗ್ಯಾಂಗ್ ರೇಪ್ ಮಾಡಿ ಮರ್ಡರ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಹೌದು, ಇವ್ರೆ ಆ ಮೂರ್ ಜನ. ಎಲ್ಲಾದ್ರೂ ನೋಡಿದ್ರೆ ಕಂಟ್ರೋಲ್ ರೂಮ್ಗೆ ತಕ್ಷಣ ಇನ್ಫಾರ್ಮ್ ಮಾಡಿ. ಡ್ರೈವರ್ ಮೂವ್. ನೀವು ವಿಶ್ವವನ್ನು ಪ್ರೀತಿಸಿದ್ದಾಗ ವಿಶ್ವ ಯಾವತ್ತಾದ್ರೂ ನಿಮ್ಮ ಹತ್ರ ತಪ್ಪನ್ನ ಕೊಡಿದಾರ? ಇಲ್ಲ, ನಾನು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ವಿಶ್ವ ಅರ್ಜುನ್ ಶೇಖರ್ ಈ ಕೊಲೆನ ಮಾಡಿದ್ದಾರೆ ಅನ್ನೋದಕ್ಕೆ ತುಂಬಾ ಸಿಚುವೇಶನಲ್ ಎವಿಡೆನ್ಸ್ ಇದೆ. ಅವರೇ ಈ ಕೊಲೆನ ಮಾಡಿದ್ದಾರೆ ಅನ್ನೋದನ್ನ ನೀವು ನಂಬ್ತೀರಾ? ಮಾಡಿರ್ತಾರ್ರಿ ಸರ. ಅರ್ಜುನ್ಗೂ ನಿಮ್ಗೂ ಯಾವ ತರ ಸಂಬಂಧ ಇತ್ತು? ಎಲ್ಲಾ ತರದ ಸಂಬಂಧನೂ ಇತ್ತು ಸರ್, ಬಟ್ ಅರ್ಜುನ್ ತುಂಬಾ ಒಳ್ಳೆಯವನು ಸರ್. ಅವನ್ ಇದ್ರಲ್ಲಿ ಇನ್ವಾಲ್ವ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ ಸರ್. ಮಾಧುರಿ ಮನಸ್ಸು ಮಾಡಿದ್ರೆ ಸೋನಾಳಿಂದ ನನ್ನ ಕಾಪಾಡಬಹುದಾಗಿತ್ತು, ಆದ್ರೆ ಅವಳು ಹಾಗೆ ಮಾಡ್ಲಿಲ್ಲ ಅನ್ನೋ ಕೋಪ ವಿಶ್ವನಗಿರಿಕೆ ಸಾಧ್ಯ ಇದೆಯಾ? ಸೀನಿಯರ್ ತುಂಬಾ ಒಳ್ಳೆಯವರು ಸರ್, ಇದಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ ಸರ್. ಇದನ್ನ ನಾನು ಸ್ಟ್ರಾಂಗ್ ಆಗಿ ಹೇಳ್ತೀನಿ ಸರ್. ಕಾಲೇಜ್ ಕ್ಯಾಂಪಸ್ ನಲ್ಲಿ ಶೇಖರ್ ಕ್ಯಾರೆಕ್ಟರ್ ಬಗ್ಗೆ ಏನಾದ್ರೂ ತಪ್ಪ ಕೇಳಿದ್ದೀರಾ? ಇಲ್ಲ ಸರ್, ನಮ್ಮ ಹುಡುಗರೆಲ್ಲ ತುಂಬಾ ಒಳ್ಳೆಯವರು. ಈ ಕೆಟ್ಟ ಕೆಲಸದಲ್ಲಿ ಖಂಡಿತ ಅವ್ರ ಕೈವಾಡ ಏನು ಇರಲ್ಲ ಸರ್. ಈಗ ಮೂರು ಜನ ಎಲ್ಲಿರಬಹುದು ಅಂತ ನೀವು ಅನ್ಕೊಂಡಿದ್ದೀರಾ? ಏ, ರೂಮ್ ನಂಬರ್ 5 ಸೋನಾ ರೂಮ್. ಒಂದ್ಸಲಿ ನೋಡ್ಕೊಂಡು ಹೋಗೋಣ ಪ್ಲೀಸ್. ಓ ಎಸ್,
ಡಿಸ್ಕಸ್ ಮಾಡ್ಕೊಳ್ಳೋಣ ಅಂತ ನಿಮ್ ಡೋರ್ ನಾಕ್ ಮಾಡಿದ್ವಿ. ಹೌದಾ, ನೋ ಪ್ರಾಬ್ಲಮ್. ನನ್ನ ಹೆಸರು ಜೆನಿಫರ್, ಅವಳ ನನ್ನ ರೂಮ್ಮೇಟ್ ಸೋನಾ. ಹಾಯ್. ಹಾಯ್. ಹಾಯ್ ಸೋನಾ. ಅವಳ ನಮ್ ಗೆಸ್ಟ್ ಪ್ರೀತಿ. ಹಲೋ. ಏನಾಯ್ತು, ಯಾಕೆ ವಾಯ್ಸ್ ಬ್ರೇಕ್ ಆಗೋ ಮಟ್ಟಕ್ಕೆ ಶಾಕ್ ಆಗ್ಬಿಟ್ರಿ? ಅದು ನಾನ್ ಕಾಲೇಜಲ್ಲಿ ಓದ್ತಿರುವಾಗ ಇವ್ರ ತರ ಒಂದ್ ಹುಡುಗಿ ಇದ್ಲು, ಅದಕ್ಕೆ ಒಂದ್ ನಿಮಿಷ ಶಾಕ್ ಆದ್ರೆ. ಬಟ್ ಅವಳ ಹೆಸರು ಪ್ರೀತಿ ಎಲ್ಲ ಬಿಡಿ. ಸಾರಿ. ದಟ್ಸ್ ಓಕೆ. ಏನೋ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ರಿ ಅನ್ಸುತ್ತೆ, ನಾವ್ ಡಿಸ್ಟರ್ಬ್ ಮಾಡಿದ್ವಿ. ಸಾರಿ. ಸಿ ಯು, ಬಾಯ್. ನಾ ಹೋಗಿ ರೂಮ್ ಅಲ್ಲಿ ಸೆಟ್ಲ್ ಆಗಿ ಆಮೇಲೆ ಬರ್ತೀವಿ. ನಿಮ್ ರೂಮ್ ನಂಬರ್? ಅಯ್ಯೋ, ಜಸ್ಟ್ ಮಿಸ್. ಅವತ್ ರಾತ್ರಿ ಪ್ರೀತಿ ರೂಮ್ ಒಳಗೆ ಹೋಗಕ್ ಮುಂಚೆ ನಾನ್ ಲೇಡೀಸ್ ಗೆಟ್ ಅಪ್ ತೆಗೆದಿದ್ದು ಒಳ್ಳೇದಾಯ್ತು, ಇಲ್ಲಾಂದ್ರೆ ಇವತ್ತು ನನ್ ಗುರ್ತು ಹಿಡಿತಿದ್ಲು, ನಾವೆಲ್ಲ ಸಿಕ್ಕಾಕೋತಾ ಇದ್ವಿ. ಅದ್ ಸರಿ, ಈ ಪ್ರೀತಿ ಆಗಿಲ್ಲಿದ್ದಾಳೆ, ಅಳ್ತದಲ್ಲ ಬೇರೆ. ಏ ವಿಶ್ವ, ಪ್ಲೀಸ್ ಕಣು, ಮೊಬೈಲ್ ಆನ್ ಮಾಡಿ, ಒಂದು ಫೋನ್ ಮಾಡ್ಲಾ? ಓಕೆ. ಸೋನು ನಂಬರ್ ಏನು? ಹಲೋ. ಪ್ರೀತಿ ಅಲ್ಲಿದ್ದಾಳ? ಇದ್ದಾಳೆ. ನೀವ್ಯಾರು ಮಾತಾಡೋದು? ಅರ್ಜುನ್. ಅವಳು ನಿನ್ನ ಹತ್ರ ಮಾತಾಡಲ್ಲ, ನೀವೆಲ್ಲ ಮನುಷ್ಯ. ಎಲ್ಲಿ ನಿನ್ ಬಾಸು? ಇಲ್ಲೇ ಪಕ್ಕದಲ್ಲಿದ್ದಾರೆ, ಕೊಡ್ಲ? ಬೇಡ ಅರ್ಜುನ್, ನೀನೇನೋ ಸಂತೋಷವಾಗಿರಕ್ ಹೋಗಿ, ಪ್ರೀತಿ ಈಗ ಕನ್ಸೀವ್ ಆಗಿದ್ದಾಳೆ ಗೊತ್ತಾ? ಏನಾಯ್ತಲ್ಲೋ? ನಾನು ಅಪ್ಪ ಅಂತ ಇದೀನಿ ಕಣ್ಣು. ಅದು ಯಾಕೆ ಹೊಳ್ತಾ ಇಲ್ತೀಯಾ? ಸಂತೋಷವಾಗಿರು, ಕಂಗ್ರಾಟ್ಸ್. ಏ ಸುಮ್ನಿರ, ಈಗೇನ್ರ ಮಾಡೋದು? ಇವತ್ತು ಏನ್ ಮಾಡೋದು ಅಂತ ಯೋಚಿಸೋದಲ್ಲ, ಆವತ್ತು ಮಾಡಕ್ ಮುಂಚೆ ಯೋಚಿಸ್ಬೇಕಾಗಿತ್ತು. ಆಂಟಿ. ಹ, ಮಾತಾಡು. ಅಮ್ಮ, ಶೇಖರ್ ಹೇಗಿದೀಯೋ? ಚೆನ್ನಾಗಿದ್ದೀನಮ್ಮ. ನೀನೇಗಿದೀಯಮ್ಮ? ನಾನ್ ಚೆನ್ನಾಗಿದ್ದೀನಿ ಕಣೋ. ಅರ್ಜುನ್ ವಿಶ್ವ ಎಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಅಪ್ಪ ಅಂಕಲ್ ಸಾಂಟಿಸ್ ಎಲ್ಲ ಚೆನ್ನಾಗಿದ್ದಾರೆ. ಯಾಕಪ್ಪ ಈಗ ಸಿಕ್ಕಾಕೊಂಡ್ರಿ? ಈಗ ಎಲ್ಲಿದ್ದೀರೋ? ಒಂದ್ ನಿಮಿಷ ಅಮ್ಮ, ಎಲ್ಲಿದ್ದೀರಾ ಅಂತ ಕೇಳ್ತಾ ಇದ್ರೆ ಹೇಳ ಹೇಳು. ಅಮ್ಮ, ಯು ಫೂಲ್, ಪೊಲೀಸ್ನವರು ಫೋನ್ ಟ್ಯಾಪ್ ಮಾಡ್ತಾ ಇರ್ತಾರೆ, ನೆಕ್ಸ್ಟ್ 5 ಮಿನಿಟ್ಸ್ ಅಲ್ಲಿ ಇರ್ತಾರೆ, ಕಟ್ ಮಾಡೋಲ್ಲ ಏನು? ಡ್ಯಾಮ್ ಇಡಿಯಟ್. ಸಾರಿ ಗೈಸ್, ನೋ ಮೋರ್ ಫೋನ್ ಕಾಲ್ಸ್. ಓಕೆ, ನಿನ್ನೆ ರಾತ್ರಿಯಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ, ಈಗ ಮಲ್ಕೊಳ್ಳೋಣ. ನಾಳೆ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಕ್ಲಿಯರ್ ಆಗಿ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಓಕೆ. ಏನೋ ನಿದ್ದೆ ಬರ್ತಾ ಇಲ್ಲ. ಹೌದು, ಅಮ್ಮನ ನೆನಪಾಗ್ತಾ ಇದೆ. ನಮ್ಗೂ ಇಲ್ವನಾ? ಅಮ್ಮ ಮಲ್ಕೋ. ಕನ್ಸು ಅನ್ಸುತ್ತೆ. ಅದೇನ್ ಕನ್ಸ? ನಾನ್ ಹೇಳ್ತೀನಿ, ಇಲ್ಲಿಂದ ನಮ್ಗೆ ಗೊತ್ತಿಲ್ಲಂಗೆ ಇವನು ಮನೆಗೆ ಹೋಗಿರ್ತಾನೆ. ಅಲ್ಲಿ ಆಂಟಿನೂ ಇವನು ಸ್ವಲ್ಪ ಹೊತ್ತು ಸೆಂಟಿಮೆಂಟ್ ಅಲ್ಲಿ ಬಿತ್ತು ಹೊರಳಾಡಿದ ಮೇಲೆ ಆಂಟಿ ಇವನ ಹತ್ರ ಊಟ ಮಾಡ್ತೀಯ ಮಗು ಅಂತ ಕೇಳಿರ್ತಾರೆ. ಅದಕ್ಕೆ ಇವನು ಇಲ್ಲಮ್ಮ ಅಂತ ಹೇಳಿರ್ತಾನೆ. ಆಂಟಿ ಸ್ವಲ್ಪ ಹೊತ್ತಿರು, ತಗೊಂಡ್ಬಂದ್ಬಿಡ್ತೀನಿ ಅಂತ ಒಳಗ್ ಹೋಗಿ ತಗೊಂಡ್ಬಂದು ಎಕ್ಸಾಕ್ಟ್ ಆಗಿ ಮೊದಲನೇ ತುತ್ತು ತಿನ್ನಿಸ್ಬೇಕು ಅನ್ನೋ ಟೈಮ್ಗೆ ಪೊಲೀಸ್ನವ್ರು ಅಲ್ಲಿಗೆ ಬಂದು ತಟ್ಟೆನು ಒದ್ದು ಇವನನ್ನು ಒದ್ದಿರ್ತಾರೆ. ಅದು ಕಟಿಂಗ್ ಪಾಯಿಂಟ್. ಇವನ್ ಇಲ್ಲಿ ಕನ್ಸಿಂದ ಎದ್ದಿರ್ತಾನೆ. ಕರೆಕ್ಟಾ? ಕರೆಕ್ಟ್ ಕಣ. ಕನ್ಸಲ್ಲಿ ನಿನಗೆ ಇಷ್ಟವಾದ ಮೀಸೆನೂ ಇದ್ದಿರತ್ತೆ ಅಲ್ವಾ? ಹೌದು ಕಣ. ಎಲ್ಲಾನು ಹೇಗಿಷ್ಟು ಕರೆಕ್ಟ್ ಆಗಿ ಹೇಳ್ತಿದ್ಯಾ? ಲವ್, ಎಷ್ಟು ಸಿನಿಮಾ ನೋಡಿಲ್ಲ,
ಅದು ಇದೇ ಸೀನ್ ಇರೋ ಎಷ್ಟು ಸಿನಿಮಾ ನೋಡಿಲ್ಲ. ಈ ತರ ಸಿಚುವೇಶನ್ಸ್ ಅಲ್ಲಿ ಇಂಥದ್ದೇ ಕನ್ಸು ಬೀಳೋದು. ಒನ್ಸ್ ಅಗೇನ್ ಗುಡ್ ನೈಟ್, ಸ್ವೀಟ್ ಡ್ರೀಮ್. ಓಕೆ, ಪೇಪರ್ ನ್ಯೂಸ್ ಪೇಪರ್ ಕಾಲೇಜಲ್ಲಿ ಎನ್ಕ್ವೈರಿ ನಡೆದಿದೆ, ನಮ್ ಫೇವರ್ ಆಗಿ ಏನೂ ಆಗಿಲ್ಲ. ಈಗ ಮಾಡಿದ್ರೆ ಎಕ್ಸ್ಕ್ಯೂಸ್ ಮೀ, ನನ್ನ ಹುಡುಗಿರು. ಅದರಲ್ಲಿ ನನಗೇನು ಡೌಟ್ ಇಲ್ಲ, ಹೇಳಿ. ಯು ಆರ್ ಸೋ ಫನ್ನಿ. ಅದು ನಾ ಪೋರ್ಟ್ಫೋಲಿಯೋ ತೆಗಿಸ್ಬೇಕಾಗಿತ್ತು. ಸ್ಟುಡಿಯೋ ಒಂದ್ ವಾರ ರಜಾ. ಓ ನೋ, ಏ ಓವರ್ ಫೀಲ್ ಮಾಡಿ ಸಿಕ್ಕಾಕ್ಸ್ಬಿಡ ಕಣೆ. ಅವ್ರ ಮನೆ ಇಲ್ಲಿ, ಮನೆ ಸ್ಟುಡಿಯೋ ಎಲ್ಲ ಇದೆ. ಯೋಗಿ ಸರ್ ಊರಲ್ಲಿಲ್ಲ. ಓ ಸರಿ ಬಿಡಿ, ನಾವು ಮತ್ತೆ ಬರ್ತೀವಿ. ಓಕೆ, ಬಾಯ್ ಬಾಯ್ ಬಿಡಿ, ಬಾಯ್. ಫೋಟೋಗ್ರಾಫರ್ ಹೆಸರು ಯೋಗಿ, ಮನೆ ಅವನು ಅಂದ್ಮೇಲೆ ಅವನು ಇದರಲ್ಲಿ ಇನ್ವಾಲ್ವ್ ಆಗಿರ್ಬೇಕು. ಒಂದು ವಾರದಲ್ಲಿ ನಾವು ಪೊಲೀಸ್ ನೌಕೆ ಸಿಕ್ಬಿಡ್ತೀವಿ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಮೇಲೆ ಬಂದು ಆರಾಮಾಗಿ ಇಟ್ಬಿಡೋಣ ಅಂತ ಔಟ್ ಸ್ಟೇಷನ್ ಹೋಗಿದ್ದಾರೆ ಅನ್ಸುತ್ತೆ. ಇರ್ಬೋದು, ಏನು ಮಾಡೋದೀಗ. ಕ್ರೈಮ್ ಲಾಜಿಕ್ ಪ್ರಕಾರ ಅಕ್ಯೂಸ್ ಹಿಡಿಯೋದಕ್ಕೆ ಕ್ಲೂನೆ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ಭಯದಲ್ಲಿ ಅಥವಾ ಓವರ್ ಕಾನ್ಶಿಯಸ್ನೆಸ್ ಅಲ್ಲಿ ಅವನೇ ಕ್ಲೂ ಮೇಲ್ ಕ್ಲೂ ಕೊಟ್ಟು ಸಿಕ್ಕಾಕೋತಾನೆ. ಇನ್ನೊಂದು ವಾರ ನಾವು ಹೀಗೆ ರಿಲ್ಯಾಕ್ಸ್ಡ್ ಆಗಿದ್ ಬಿಡೋಣ. ಇದೇ ಗೆಟಪ್ ಅಲ್ಲಿ. ಮಾಧುರಿ ಮರ್ಡರ್ ಕೇಸ್ಗೂ ನಮ್ಮ ಹುಡುಗರಿಗೂ ಖಂಡಿತ ಯಾವುದು ಸಂಬಂಧ ಇಲ್ಲ. ಕೇಸ್ನ ಸರಿಯಾಗಿ ವಿಚಾರಣೆ ಮಾಡಿ ನಿಜವಾದ ಅಪರಾಧಿ ಯಾರು ಅಂತ ಕಂಡಿಡಿದು ಭಯದಲ್ಲಿ ಅಪ್ಸ್ಟ್ಯಾಂಡ್ ಆಗಿರೋ ನಮ್ಮ ಹುಡುಗರನ್ನ ಮತ್ತೆ ನಮ್ಗೆ ಸಿಗೋ ಹಾಗೆ ಮಾಡಿ ಅಂತ ಆ ಮೂರು ಸ್ಟೂಡೆಂಟ್ಸ್ ನ ಪೇರೆಂಟ್ಸ್ ಹೇಳಿದಾರಲ್ಲ ಸರ್. ನೋಡಿ, ಆ ಹುಡುಗಿ ಬಾಡಿ ಪಕ್ಕದಲ್ಲಿ ಸಿಕ್ಕಿರೋ ಆ ಮೂರು ಜನ ಸ್ಟೂಡೆಂಟ್ಸ್ ನ ಐಡಿ ಕಾರ್ಡ್ಸ್, ಸೇಮ್ ಡೇ ಕಾಲೇಜ್ ಲೈಬ್ರರಿಲಿ ಆ ಹುಡುಗಿಗೂ ಮೂರು ಜನರಲ್ಲಿ ಒಬ್ಬನಾದ ವಿಶ್ವಂಗೂ ನಡೆದ ಕ್ಲಾಶ್, ಈ ತರ ಸಿಚುವೇಶನ್ ಎವಿಡೆನ್ಸ್ ಇಟ್ಕೊಂಡು ಅವ್ರಿಗೆ ಇದರಲ್ಲಿ ಸಂಬಂಧ ಇದೆ ಅಂತ ಕೇಸ್ ಫೈಲ್ ಮಾಡಿ ಕೊಡ್ತಾ ಇದ್ದೀವಿ. ಅವರು ಮೂರು ಜನ ಕೈ ಸಿಕ್ಕಿದ್ಮೇಲೆ ಮತ್ತೆ ಯೂಶುವಲ್ ಸೈಂಟಿಫಿಕ್ ಕೇಸ್ ನೆಲ್ಲ ಮಾಡಿ ಕನ್ಫರ್ಮ್ ಮಾಡಕ್ ಸಾಧ್ಯ. ಮೇಬಿ ಅವ್ರು ಸಿಕ್ಕಿದ್ಮೇಲೆ ಕೇಸ್ ಟರ್ನ್ ಆದ್ರೂ ಆಗ್ಬಹುದು, ಬಟ್ ಅಪರಾಧಿ ತಪ್ಪಿಸ್ಕೊಳ್ಳಲ್ಲ. ಇಲ್ಲ, ಸಾಮಾನ್ಯವಾಗಿ ಈ ತರ ಕೇಸ್ ನಲ್ಲಿ ಫೈಲ್ ಕ್ಲೋಸ್ ಮಾಡಿದ್ರೆ ಸಾಕು ಅನ್ನೋ ಅರ್ಜೆಂಟ್ ನಲ್ಲಿ ಸರಿಯಾಗಿ ವಿಚಾರಣೆ ಮಾಡದೆ ಬಿಟ್ಬಿಡ್ತಾರೆ ಅನ್ನೋ ಭಯದಲ್ಲಿ ಕೂಡ ಅವರು ಸರೆಂಡರ್ ಆಗದೆ ಇರೋದಕ್ಕೆ ಚಾನ್ಸಸ್ ಇದೆ ಅಲ್ವಾ? ಇರಬಹುದು,
ಲೋಕಲ್ ಪೊಲೀಸ್ ಮೇಲೆ ಅಷ್ಟು ಡೌಟ್ ಇದ್ರೆ ಡೈರೆಕ್ಟ್ ಆಗಿ ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಮೊಬೈಲ್ ನಂಬರ್ 9342544455. ಐ ಕ್ಯಾನ್ ಹೆಲ್ಪ್ ದಮ್ ಔಟ್. ಹಲೋ, ಗುಡ್ ಮಾರ್ನಿಂಗ್ ಸರ್, ನಾನು ವಿಶ್ವ. ಮಾಧುರಿ ಮರ್ಡರ್ ಕೇಸ್ನಲ್ಲಿ ನೀವು ಹುಡುಕ್ತಾ ಇರೋ ಒನ್ ಆಫ್ ದ ಸಸ್ಪೆಕ್ಟ್ಸ್. ಸರ್, ನಮಗೂ ಆ ಕ್ರೈಮ್ಗೂ ಯಾವ ಸಂಬಂಧನೂ ಇಲ್ಲ. ನಡೆದಿರೋದನ್ನೆಲ್ಲ ಡೀಟೇಲ್ ಆಗಿ ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡಬೇಕು. ಇಮಿಡಿಯೇಟ್ ಆಗಿ ನಿಮ್ಮ ಆಫೀಸಿಗೆ ಬರ್ತೀವಿ ಸರ್. ಬೇಡ, ಆಫೀಸಲ್ಲಿ ಬೇಡ. ಹಾಗೆ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿರೋ ದಾಬಾದಲ್ಲಿ ಮೀಟ್ ಮಾಡೋಣ. ಎಷ್ಟೊತ್ತಿಗೆ ಸರ್? ರಾತ್ರಿ 11 ಗಂಟೆಗೆ. ಓಕೆ ಸರ್. ಇವತ್ತು ರಾತ್ರಿ 11 ಗಂಟೆಗೆ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿರೋ ದಾಬಾಗೆ ಬರೋಕೆ ಹೇಳಿದ್ದಾರೆ. ಅಪ್ಪಾ, ಇವತ್ತಿಗೆ ಗೆಟಪ್ ಗುಡ್ ಬೈ. ಕೆಲವು ದಿನಗಳಾದ್ಮೇಲೆ ನಾವು ಗಂಡಸಾಗಿ ಮತ್ತೊಬ್ಬ ಗಂಡಸನ್ ಮೀಟ್ ಮಾಡಕ್ ಹೋಗ್ತಿದೀವಿ. ಇಲ್ಲ, ನಾನ್ ಮಾತ್ರ ನಾನಾಗಿ, ನೀವಿಬ್ರು ಇದೇ ಗೆಟಪ್ ಅಲ್ಲಿ ಬರ್ತಾ ಇದ್ರೆ. ಯಾಕೆ? ನಾನು ಹೇಳ್ದಷ್ಟು ಮಾಡಿ ಅಷ್ಟೇ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಹೇಳಿ, ಏನಾಯ್ತು? ಸರ್, ಮಾಧುರಿನ ರೇಪ್ ಮಾಡಿ ಮರ್ಡರ್ ಮಾಡಿದ್ದು ನಾವು ಮೂರು ಜನ ಅಲ್ಲ. ಅವನು ಯಾರೋ ಬೇರೆಯವನು. ಅವನು ಯಾರು ಅಂತ ಬೈ ನೇಮ್ ನನಗೆ ಗೊತ್ತಿಲ್ಲ, ಬಟ್ ಅದು ಎಲ್ಲಿ ನಡೀತು ಅಂತ ನನಗೆ ಗೊತ್ತು. ನನಗೂ ಗೊತ್ತು ಸರ್. ಎಸ್, ಕ್ರೈಮ್ ನಡೆದಿದ್ದು ಯೋಗಿ ಮಾಡ್ಲಿಂಗ್ ಸ್ಟುಡಿಯೋದಲ್ಲಿ. ಮಾಡಿದವ ಒಬ್ಬ ಅಲ್ಲ, ಮೂರು ಜನ. ಯೋಗಿ ಸ್ಟಿಲ್ ಫೋಟೋಗ್ರಾಫರ್, ಸತೀಶ್ ಮಾಡ್ಲಿಂಗ್ ಕೋಆರ್ಡಿನೇಟರ್, ದಿನಕರ್ ಕಾಸ್ಮೆಟಿಕ್ ಇಂಡಿಯಾ ಕಂಪ್ನಿ MD. ಇಷ್ಟೆಲ್ಲ ಗೊತ್ತಿದ್ದು ಅವ್ರನ್ನ ಅರೆಸ್ಟ್ ಮಾಡದೆ ನಮ್ಮನ್ನೇ ಹುಡುಕ್ತಾ ಇದೀರಿ ಅಂತ ತಲೆ ಕೇಳ್ತಾ ಇದೀಯ? ಸಿಂಪಲ್, ವೆರಿ ಸಿಂಪಲ್ ಸೆಂಟಿಮೆಂಟ್, ಬ್ರದರ್ ಸೆಂಟಿಮೆಂಟ್. ಅರ್ಥ ಆಗ್ತಾ ಇಲ್ಲಲ್ಲ? ದಿನಕರ್ ನನ್ನ ಬ್ರದರ್. ಈಗ ಹೇಳು, ಅವನ್ಯಾಗ ಅರೆಸ್ಟ್ ಮಾಡಕ್ಕಾಗ? ನಾನು ಆ ಮಟ್ಟದ ಸಿನ್ಸಿಯರ್ ಅಂಡ್ ಆನೆಸ್ಟ್ ಪೊಲೀಸ್ ಆಫೀಸರ್ ಅಲ್ಲಪ್ಪ ಸರ್. ಹೇಯ್, ಮರ್ಯಾದೆಗೆ ತಕರಾರು ಮಾಡ್ದೆ ನನ್ನ ಜೊತೆ ಬಾ, ಇಲ್ಲಾಂದ್ರೆ ಸುಟ್ಟ ಹಾಕ್ಬಿಟ್ಟು ಎನ್ಕೌಂಟರ್ ಅಂತ ಹೇಳ್ಬಿಡ್ತೀನಿ. ಎಲ್ಲಿ ಅವರಿಬ್ರು? ಅದು ಬೇಡ, ಬಿಟ್ಬಿಡು. ಒಳಗಡೆ ಗನ್ ಒಳಗಡೆ ಇಡು. ಏಯ್, ಬಿಟ್ಬೇಡ, ನೋ ಟ್ರಿಕ್ಸ್. ನೀನ್ ಪ್ಲಾನ್ ಮಾಡಿದ್ ಒಳ್ಳೇದಾಯ್ತು ಕಣ. ಅಬ್ಬಾ, ಜಸ್ಟ್ ಮಿಸ್. ಹೇಗೋ ಬಂತ ಅಂದ್ಮೇಲೆ ನಿಂಗೆ ಡೌಟು? ಫೋನ್ ಮಾಡಿ ನಿಮ್ಮ ಹತ್ರ ನಿಜ ಹೇಳ್ಬೇಕು ಅಂದ ತಕ್ಷಣ ಅಫಿಷಿಯಲ್ ಆಗಿ ಆಫೀಸಿಗೆ ಬರೋಕ್ ಹೇಳ್ದೆ, ಬೇರೆ ಕಡೆ ಬರೋಕ್ ಹೇಳ್ದಾಗ್ಲೇ ಅನ್ನಿಸ್ತು ಸಮಥಿಂಗ್ ಫಿಶಿ ಅಂತ. ಹೇ, ಇನ್ಮೇಲೆ ತರಿಸ್ಬೇಡ ಕಣ. ಯಬ್ಬಾ ದೇವ್ರೆ, ಒಂದ್ ನಿಮಿಷ ಸಿನಿಮಾ ತರ ಆಗೋಯ್ತು. ಇನ್ನೆಷ್ಟು ದಿನ ನಮ್ಗೆ ಹಿಂಸೆ? ಏನಾದ್ರೂ ಮಾಡ್ಲೇಬೇಕಂದ್ರೆ ನಾವ್ ಅಂದ್ಕೊಂಡಿದ್ ನಡಿಯೋವರೆಗೂ ನಾವ್ ಈ ತರ ರಿಸ್ಕ್ ತಗೊಳ್ಳೇಬೇಕು ಕಣ. ಅಫ್ಕೋರ್ಸ್, ಇನ್ ಮುಂದೆ ಅನ್ನೆಸೆಸರಿ ಆಗಿ ಹೊರಗಡೆ ಹೋಗೋದ್ ಬೇಡ. ನಾನು ನೋಡ್ಕೋತೀನಿ ಬಿಡು. ಅರ್ಜುನ್, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ಇದುವರೆಗೂ ಈ ವಿಷಯದಲ್ಲಿ ನಾನು ಯಾವತ್ತೂ ನಿನಗೆ ಸೀರಿಯಸ್ ಆಗಿ ಅಡ್ವೈಸ್ ಮಾಡಿಲ್ಲ, ಯಾಕಂದ್ರೆ ಸೀರಿಯಸ್ ಆಗೋ ಮಟ್ಟಕ್ಕೆ ನೀನೇನು ಮಾಡಿಲ್ಲ. ಈಗ ಅಡ್ವೈಸ್ ಮಾಡಬೇಕು ಅನಿಸ್ತಾ ಇದೆ. ಹೇಳು. ಇನ್ಮೇಲೆ ಸಿಕ್ಕ ಹುಡುಗಿದ್ನೆಲ್ಲ ಎಂಜಾಯ್ ಮಾಡಬೇಕು ಅನ್ನೋ ಮೆಂಟಾಲಿಟಿ ಬಿಟ್ಬಿಡು. ನಿನ್ನ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊ. ಪಾಪ ಪ್ರೀತಿ ನಿನ್ನ ಸಿನ್ಸಿಯರ್ ಆಗಿ ಆನೆಸ್ಟ್ ಆಗಿ ಲವ್ ಮಾಡ್ತಾ ಇದ್ದಾಳೆ, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡು. ಕನ್ಸೀವ್ ಆಗಿರೋ ಟೈಮ್ನಲ್ಲಿ ಅವಳಿಗೆ ಕನ್ಸೋಲಿಂಗ್ ಆಗಿರು. ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದ್ಮೇಲೆ ಅವಳನ್ನೇ ಮದುವೆ ಆಗು. ಹೌದು ಕಣ, ಈ ಟೈಮ್ ಸರಿಯಾಗಿ ಯೂಸ್ ಮಾಡ್ಕೊ. ಸರಿ ಕಣ್ರು, ನೀವು ಹೇಳಿದಾಗೆ ಕೇಳ್ತೀನಿ. ಆಮೇಲೆ ನೀನು ಅಷ್ಟೇ, ನಿಧಾನವಾಗಿ ಸೋನಾನ ಕನ್ವಿನ್ಸ್ ಮಾಡಕ್ ಶುರು ಮಾಡ್ಬೇಕು. ಸರಿ, ಡ್ರೆಸ್ ಕೊಡು. ನನ್ನ ಲೈಫ್ ಅಲ್ಲ ಯಾವನು ಈ ತರ ಎಸ್ಕೇಪ್ ಆಗಿದ್ದಿಲ್ಲ. ಅಣ್ಣ ಬಿಡಿ ಅಣ್ಣ, ಡೆಫಿನೆಟ್ ಆಗಿ ಅವ್ರು ನಿನ್ ಕೈಲಿ ಇವತ್ತಲ್ಲ ನಾಳೆ ಸಿಕ್ಕಾಕೊಂಡೆ ಸಿಕ್ಕಾಕೋತಾರೆ. ಓಕೆ ಓಕೆ, ನೀವು ಹುಷಾರಾಗಿರಿ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಹೊರಗಡೆ ಬರಬೇಡಿ. ನೀವು ಊರಲ್ಲಿ ಇಲ್ಲ ಅನ್ನೋದನ್ನ ಮೇಂಟೈನ್ ಮಾಡಿ. ಓಕೆ, ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಕಮ್ ಇನ್. ಸಾರಿ, ಏನೋ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ಕೊಂಡು ಹೇಳ್ತಾ ಇರೋ ರೀತಿ ಇದೆ.
ನಾವು ಆಮೇಲೆ ಬರ್ತೀವಿ. ಅಂಥದ್ದೇನಿಲ್ಲ, ಹೋಗಿ ಬನ್ನಿ. ಒಂದ್ ಹೆಣ್ಣಿನ ಮನಸ್ಸು ಇನ್ನೊಂದ್ ಹೆಣ್ಣು ಗೊತ್ತಾಗತ್ತೆ ಅಂತ ಹೇಳ್ತಾರೆ. ನಿಮ್ ಕಷ್ಟ ನಮ್ಮ ಹತ್ರ ಹೇಳ್ಕೊಳ್ಳಿ, ಸಾಧ್ಯವಾದಷ್ಟು ಸೊಲ್ಯೂಷನ್ ಕೊಡ್ತೀವಿ. ಏನು ಇಲ್ಲ, ಸುಮ್ನೆ ಟೈಮ್ ಪಾಸ್ ಕಳ್ತಾ ಇದೀವಿ ಅಂತ ಹೇಳ್ತಾ ಇದ್ದೀರಾ? ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಯಾರಾದ್ರೂ ಸುಮ್ನೆ ಹೇಳ್ತಾರಾ? ನೋಡಿ, ನಮ್ಮನ್ನ ಒಳ್ಳೆ ಫ್ರೆಂಡ್ಸ್ ಅನ್ಕೊಳ್ಳಿ. ನಿಮ್ಮಂತ ಒಳ್ಳೆ ಫ್ರೆಂಡ್ಸ್ ನಮಗೂ ಬೇಕು. ಪ್ಲೀಸ್, ಏನಾಯ್ತು ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ. ಮೊದ್ಲು ಹೇಳೋದ್ ನಿಲ್ಸಿ ಏನ್ ಪ್ರಾಬ್ಲಮ್ ಅಂತ ಹೇಳಿ. ಫಸ್ಟ್ ಪ್ರೀತಿ ಹೇಳಿ. ಸರಿ, ನಾನೇ ಹೇಳ್ತೀನಿ. ನಾನ್ ಫಸ್ಟ್ ಇಯರ್ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್. ನನ್ ಪ್ರಾಣಕ್ ಪ್ರಾಣವಾಗಿ ಪ್ರೀತಿಸೋ ಅರ್ಜುನ್ ಅನ್ನ ನನ್ನ ಬಾಯ್ ಫ್ರೆಂಡ್ ನ ಈ ಟೂ ಡೇಸ್ ಇಂದ ಆಯ್ತಲ್ಲ ಮಾಧುರಿ ಕೇಸು, ಅದ್ರಲ್ಲಿ ಪೊಲೀಸ್ ಹುಡುಕ್ತಾ ಇದಾರೆ. ಅವನ್ ತುಂಬಾ ಒಳ್ಳವನು, ಖಂಡಿತ ತಪ್ಪು ನಾನು ಮಾಡಿಲ್ಲ. ಈಗ ಅವನ್ ಎಲ್ಲಿದಾನು, ಏನ್ ಕಷ್ಟ ಪಡ್ತಾ ಇದ್ದಾನು ಅದ ನೆನ್ಸ್ಕೊಂಡ್ರೆ ತುಂಬಾ ನೋವಾಗುತ್ತೆ. ಅರ್ಜುನ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟನಾ? ಹೌದು, ಫಸ್ಟ್ ಮೀಟ್ ಅಲ್ಲೇ ಲವ್ ಮಾಡಕ್ ಶುರು ಮಾಡಿ ಸೆಕೆಂಡ್ ಮೀಟ್ ಅಲ್ಲಿ ನನ್ನ ಅವನು ಕೊಟ್ಟು ಈಗ ನಾನ್ ಕನ್ಸೀವ್ ಆಗಿದ್ದೀನಿ. ಓಕೆ ಓಕೆ ಕೂಲ್, ಅರ್ಜುನ್ಗೆ ಏನು ಆಗಲ್ಲ, ನಿನ್ ಪ್ರೇಮ ಒಂದೇ ಸಾಕು ಅವನ್ನ ಕಾಪಾಡೋಕೆ. ಓಕೆ ಓಕೆ ಜೆನಿಫರ್, ನಂದಾಯ್ತು, ನಿಂದ ಹೇಳು. ಏನು ಅಂತ ಹೇಳಿ, 2004 ಜನವರಿಲಿ ಮದ್ವೆ ಆಗಿ 2004 ಜೂನ್ ಅಲ್ಲೇ ಡೈವರ್ಸ್ ಆದ. ಮೋಸ್ಟ್ ಅನ್ಲಕ್ಕಿ ಗರ್ಲ್ ನಾನು ಈ ಪ್ರಪಂಚದಲ್ಲಿ. ಯಾರು ಎಲ್ಲರೂ ಲಕ್ಕಿನೇ. ಏನಾಯ್ತು ಅಂತ ಹೇಳು. ನನ್ ಸ್ವಂತ ಊರು ಮೈಸೂರು. ನೋಡೋದಿಕ್ಕೂ ಮಾತಾಡೋದಿಕ್ಕೂ ಒಳ್ಳೆ ತರ ಕಾಣಿಸ್ತಿದ್ದ ಒಬ್ಬನ್ಗೆ ಮನೇಲಿ ಏನ ಮದ್ವೆ ಮಾಡ್ಕೊಟ್ರು. ಆ ರಾಸ್ಕಲ್ ಆಫೀಸ್ ಅಲ್ಲಿ ಬೇಗ ಪ್ರಮೋಷನ್ ಸಿಗ್ಬೇಕು ಅಂತ ಎಂದಿನ ಸಂತೋಷ ಪಡ್ಸಕ್ ಹೇಳಿ ನನ್ನ ಟಾರ್ಚರ್ ಮಾಡ್ದ. ಅದಕ್ ನಾನು ಒಪ್ಲಿಲ್ಲ. ನನ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳಿ ಉಲ್ಟಾ ಮಾಡಿ ನನ್ನ ಡಿವೋರ್ಸ್ ಮಾಡ್ಬಿಟ್ಟ. ಅದಕ್ಕೆ ನನ್ ಗಂಡಸ್ನ ಕಂಡ್ರೆ ಆಗೋದು ಇಲ್ಲ, ನಂಬಿಕೆನೂ ಬರ್ತಾ ಇಲ್ಲ. ಆದ್ರೆ ಈಗ ನನ್ ಮನ್ಸಿಗೆ ಒಬ್ಬ ಗಂಡಸಿನ ಜೊತೆ ಬೇಕು ಅಂತ ಅನ್ಸ್ತಾ ಇದೆ. ಆದ್ರೆ ಏನ್ ಮಾಡೋದು ಅಂತ ನಂಗೆ ತೋಚ್ತಾನೆ ಇಲ್ಲ. ಸರಿ ಸರಿ, ನೀನ್ ಅಳ್ಬೇಡ. ಯಾರೋ ಒಬ್ಬ ತಪ್ಪ ಮಾಡ್ದ ಅಂತ ಎಲ್ರು ಕೆಟ್ಟವ್ರು ಅನ್ಬೋದಾ? ನಂತರ ಒಳ್ಳೆಯವನು ಇರ್ತಾನಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ಅಣ್ಣನ್ ತರ ಅಂತ ಹೇಳಕ್ ಹೋಗಿ ನಂತರ ಅಂತ ಹೇಳ್ಬಿಟ್ಟೆ, ಸಾರಿ. ನಿಮ್ಮ ಅಣ್ಣ ತುಂಬಾ ಒಳ್ಳೆವ್ರ. ಒಳ್ಳೆವ್ರಾನ? ಬಂಗಾರದ ಮನುಷ್ಯ, ಹೆಣ್ಣಿನ ಮೇಲೆ ಅಪಾರವಾದ ಗೌರವ ಇಟ್ಟಿರೋ ಮುತ್ತಿನಂತ ಮನುಷ್ಯ. ಇದುವರೆಗೂ ಮದ್ವೆನೇ ಬೇಡ ಅಂತಿರೋ ದೇವತಾ ಮನುಷ್ಯ. ಹೆಣ್ಣಿನ ಮೇಲೆ ಗೌರವ ಇಟ್ಕೊಂಡಿರೋರು ಯಾಕೆ ಮದ್ವೆ ಬೇಡ ಅಂತಾರೆ? ಮದ್ವೆ ಆದ್ಮೇಲೆ ಗೌರವ ಹೋಗ್ಬಿಡ್ಬಾರ್ದಲ್ವಾ? ನನ್ನಂತ ಒಳ್ಳೆ ಹುಡುಗಿನ ನೋಡಿ ಮದ್ವೆ ಆದ್ರೆ ಗೌರವ ಹಾಗೆ ಇರುತ್ತಲ್ವಾ? ಕರೆಕ್ಟ್ ಅಲ್ವಾ? ಸರಿ, ನನ್ ಮಾತಾಡ್ ಕನ್ವಿನ್ಸ್ ಮಾಡ್ತೀನಿ. ನೀನು ಯೋಚನೆ ಮಾಡ್ಬೇಡ. ಅವ್ರ ಹೆಸರೇನು? ಸುಂದರ. ಸುಂದರ ಹೆಸರೇ ಎಷ್ಟ್ ಚೆನ್ನಾಗಿದೆ ಅಲ್ಲ? ಸರಿ ಸರಿ, ಒಂದೇ ದಿನಕ್ಕೆ ಇಷ್ಟೊಂದು ಕ್ಲೋಸ್ ಆಗೋದು ಬೇಡ. ಓಕೆ. ಏನ್ ನಡೀತಾ ಇದೆ ಇಲ್ಲಿ? ಏನಿಲ್ಲ ಸೋನಾ, ಇವರಿಬ್ರು ತುಂಬಾ ಒಳ್ಳೆಯವರು. ನಾವಿಬ್ರು ಒಬ್ರನ್ನೊಬ್ರನ್ ತಪ್ಕೊಂಡು ಕಷ್ಟ ಹೇಳ್ಕೊಂಡು ಹತ್ಬಿಟ್ವಿ. ಈಗ ಮನ್ಸಿಗೆ ತುಂಬಾ ಸಮಾಧಾನ ಆಗಿದೆ. ಥ್ಯಾಂಕ್ಸ್. ಆದಾಗ ಬಂದು ತಪ್ಕೊಂಡು ಸಮಾಧಾನ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತಪ್ಕೊಳ್ಳೋದ್ರಲ್ಲಿ ಏನ್ ಕಷ್ಟ? ನೋ ಪ್ರಾಬ್ಲಮ್, ಬಂದು ಹೋಗ್ತೀವಿ. ಒಂದ್ ನಿಮಿಷ, ನಾವ್ ಹೋಗ್ಬಿಡ್ತೀವಿ, ಆಮೇಲೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ನನ್ಗೇನ್ ಪ್ರಾಬ್ಲಮ್ ಇಲ್ಲ. ನಮಗ್ ಪ್ರಾಬ್ಲಮ್. ಯಾಕೆ, ಏನ್ ಪ್ರಾಬ್ಲಮ್? ಅದು 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 ಇವತ್ ಮಲ್ಲಾಷ್ಟಮಿ, ಒಂದ್ ಹುಡುಗಿ ಡ್ರೆಸ್ ಚೇಂಜ್ ಮಾಡುತ್ತಾ ಇನ್ನೊಂದ್ ಹುಡುಗಿ ನೋಡ್ಬಾರ್ದು. ಹೌದಾ? ಇದೇನು ಹೊಸ್ದಾಗಿದ್ಯಲ್ಲ. ತುಂಬಾ ಜನ ಗೊತ್ತಿಲ್ಲ, ನಮಗ್ ಗೊತ್ತು, ಅದಕ್ಕೆ ಹೇಳ್ತಾ ಇದೀವಿ. ಸರಿ, ನೀವ್ ಹಾಗೆ ಕಣ್ಮುಚ್ಕೊಂಡಿರಿ, ನಾನ್ ಡ್ರೆಸ್ ಚೇಂಜ್ ಮಾಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನೋ ಪ್ರಾಬ್ಲಮ್, ನಮ್ಗ 5 ನಿಮಿಷ ಕೆಲ್ಸ ಇದೆ, ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ. ಓಕೆ. ಕಣ್ಮುಚ್ಕೊಳ್ರೆ,
ಇವತ್ತು ಮಲ್ಲಾಷ್ಟಮಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಕಣೋ ವಿಶ್ವ. ಪ್ಲೇ ಬಾಯ್ ಆಗ್ಬೇಕಾಗಿತ್ತು ನನ್ನ, ಲವರ್ ಬಾಯ್ ಮಾಡಿದ್ದಕ್ಕೆ. ಲವರ್ ಬಾಯ್ ಮಾಡಿದ್ದು ನಾನಲ್ಲ, ಪ್ರೀತಿ. ಪ್ರೀತಿ ನಿಮ್ಮೇಲಿಟ್ಟಿರೋ ಪ್ರೀತಿ. ಟಚ್ಚಲ್ಲಿ ಏನು ಇದೆ, ಕಣ್ಣಂಚಲಿ ಸುಳಿ ಮಿಂಚಿದೆ. ಸಾಕು ಸುಮ್ಮನೆ ಇರೋ, ನೀನ್ ಡ್ಯುಯೆಟ್ ಹಾಡ್ತಾ ಇರೋದು ಒಳ್ಳೆ ಶೈತಾನ್ ಮಂತ್ರ ಓದಂಗಿದೆ, ಡೈಜೆಸ್ಟ್ ಆಗ್ತಾ ಇಲ್ಲ ಮಾಮ್ ಪ್ಲೀಸ್. ನಿಂಗೆ ಹೊಟ್ಟೆ ಊರಿ, ನಮ್ ತರ ನಿಂಗೆ ರೊಮ್ಯಾನ್ಸ್ ಮಾಡಕ್ ಆಗ್ಲಿಲ್ವಲ್ಲ ಅಂತ. ಹೌದಪ್ಪ, ಹಾಗಂತಾನೆ ತಿಳ್ಕೊ. ಏನ್ ಮಾಡ್ತೀಯ? ನೀನ್ ಇಮಿಡಿಯೇಟ್ ಆಗಿ ಸೋನಾ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಏರ್ಪಾಟ್ ಮಾಡ್ತೀವಿ. ನಿಮ್ಮವ್ರ ಮುಂದೆ ಅಲ್ಲ, ಹಾಗೆ ಸುಮ್ನೆ ರೊಮ್ಯಾನ್ಸ್ ಮಾಡಕ್ ಆಗಲ್ಲ. ಬೇಡ, ನಮ್ಮವರು ನಾವು ಟಿವಿಯಲ್ಲೇ ಕರ್ಕೊಂಡು ಹೋಗ್ತೀವಿ. ಓಕೆ ಓಕೆ, ಫೈವ್ ಮಿನಿಟ್ಸ್ ಅಲ್ಲಿ ಬರ್ತೀನಂದ್ರು ಅರ್ಧ ಗಂಟೆ ಹೋಗ್ತಾರೆ. ಫೈವ್ ಮಿನಿಟ್ಸ್ ಅಲ್ಲಿ ಬರ್ತೀನಿ ಅಂದ್ರಿ, ಹಾಫ್ ಅನ್ ಅವರ್ ಆಯ್ತು, ಇನ್ನು ಬರ್ಲಿಲ್ವಲ್ಲ ನೋಡಕ್ ಬಂದ್ವಿ. ಹೌದಾ, ಸೋ ಸ್ವೀಟ್ ಆಫ್ ಯು. ಸೋನಾಯಲ್ಲಿ ತುಂಬಾ ಟಯರ್ಡ್ ಆಗಿದ್ದೀನಿ ಅಂತ ಹೇಳಿ ಮಲಗ್ಬಿಟ್ಲು. ಹೌದಾ, ತುಂಬಾ ಒಳ್ಳೇದಾಯ್ತು. ಬನ್ನಿ, ನಾವು ನಮ್ಮ ಎರಡನೇ ಗಂಡನ ಜೊತೆ ಸೆಟ್ಲ್ ಆಗೋಣ. ಏನ್ ಹೇಳ್ತಾ ಇದ್ದೀರಾ? ಬನ್ನಿ ಟಿವಿ ನೋಡಕ್ ಹೋಗೋಣ ಅಂತ ಹೇಳ್ತಿದ್ದಾಳೆ. ಯಾಕಂದ್ರೆ ಈಗಿನ ಕಾಲ ಹೆಂಗಸರು ಅವ್ರ ಹಸ್ಬೆಂಡ್ ಕಿಂತ ಜಾಸ್ತಿ ಟೈಮ್ ಟಿವಿ ಜೊತೆ ಸ್ಪೆಂಡ್ ಮಾಡ್ತಾರಲ್ಲ, ಅದಕ್ಕೆ. ಸರಿ ಸರಿ, ಬನ್ನಿ ಹೋಗೋಣ. ಸ್ವಲ್ಪ ದಿನ ಹಾಗಾಗತ್ತೆ, ಆಮೇಲೆ ಅಭ್ಯಾಸ ಆಗೋಗ್ಬಿಡುತ್ತೆ. ನೀವೇನು ಹೆದರ್ಕೋಬೇಡಿ, ಬನ್ನಿ ಮಲ್ಕೊಳ್ಳಿ. ಪರವಾಗಿಲ್ವಾ? ಪರವಾಗಿಲ್ಲ. ಕಂಫರ್ಟಬಲ್ ಆಗಿ ಮಲ್ಕೊಳ್ಳಿ. ಮನ ತುಂಬಿದೆ ನಾ ಹೀರೋ.
ಹಮನಿ ಹಮನಿಯಲ್ಲೂ ಪ್ರೀತಿ ಮಿಂಚು ಮಿಂಚಿದೆ. ಜೋಗಿ ಮಳಿಗೆ ಜೋಗ ಏನು ಬೇಗ ಕಂಡ ಹಾಗೆ ಒಲವ ವರ್ಷಧಾರೆಗೆ ನದಿ ತಂದಿದೆ. ಕೋಟಿ ಕೋಟಿ ಕನಸು ಕಣ್ಣೆದುರೆ ನಕ್ಕ ಹಾಗೆ ಕನಸಿ ಗಮ್ಮೆರೆ ಚಪ್ಪಾಳೆ ಹಾಕೋ ಹಾಗೆ ಏನೇನು ಜಾಲು ಪ್ರೀತಿಲಿ ಕಂಡೆ ಪ್ರೀತಿಗೆ ಅರ್ಥ ನಿನ್ನ ಸ್ಪರ್ಶದಲ್ಲಿ ನಾ ಕಂಡೆ. ಪ್ರತಿ ಪದಕ್ಕೆ ಸೂಸು ನಿನ್ನ ಪಾದ ತೊಳೆದೆನು. ಯಾವ ರಾಗದಿಂದ ಬಂದ ಮೊದಲ ಹಾಡು ನೀನು ನಗೆಯ ನಾದದಲ್ಲಿ ನಾನು ರಾಗ ಕಂಡೆನು. ಯಾವ ಕಡಲು ಕಂಡ ಆ ಮೊದಲ ಹೊತ್ತು ನೀನು ಪ್ರೀತಿ ಸ್ವಾತಿಯಾಗಿ ನನಗಾಗಿ ಬಂದೆ ನೀನು. ಎಲ್ಲೆಲ್ಲೂ ನೀನೆ ಎಲ್ಲಾನು ನೀನೆ ನನ್ನನ್ನು ನಾನೇ ಪ್ರತಿದಿನ ಬೆಳಗ್ಗೆ ಆರೂವರೆಗೆ ಒಂದ್ ದಮ್ ಹೊಡ್ಕೊಂಡು ಈ ಟಾಯ್ಲೆಟ್ ನ ಯೂಸ್ ಮಾಡ್ತಾಳೆ ಈ ದುರ್ಗಿ. ಬೇರೆ ಯಾರು ಈ ಟಾಯ್ಲೆಟ್ ನ ಈ ಟೈಮ್ ಅಲ್ಲಿ ಯೂಸ್ ಮಾಡಬಾರ್ದು. ಆಯ್ತು ಕ್ಷಮಿಸ್ಬಿಡಿ. ಹಾ ಪರವಾಗಿಲ್ಲ ಮೇಡಮ್. ಏನ ನನಗೊಂದ್ ಸ್ಮಾಲ್ ಡೌಟ್, ನೀವು ಸಿಗರೆಟ್ ಹಚ್ಕೊಂಡು ಕಡ್ಡಿ ನಿಲ್ಬಿಸಾಕ್ತೀರಾ ವಾಟರ್ ಕ್ಲಾಸೆಟ್ ನಲ್ಲಿ? ಯಾಕೆ? ಏನಿಲ್ಲ, ಒಂದ್ ನಾಲೆಡ್ಜ್ ಗೋಸ್ಕರ ಕೇಳಿದೆ. ನೀವು ಹೋಗಿ ಮೇಡಮ್. ಮೇಡಮ್. ಏನ ಡೋರ್ ಕ್ಲೋಸ್ ಮಾಡಲ್ವಾ? ಎಲ್ರೂ ಮಾಡ್ತಾರೆ, ಈ ದುರ್ಗಿ ಮಾಡಲ್ಲ. ಭಾರತ್ ಪೆಟ್ರೋಲಿಯಂ ಕಂಪನಿಯವರ ಅನ್ಲಿಮಿಟೆಡ್ ಪೆಟ್ರೋಲ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಆರೂವರೆ ನಿಮ್ ಟೈಮು, ನಿಮ್ ಟಾಯ್ಲೆಟ್ ಹೋಗಿ ಮೇಡಮ್. ಅದು ಗರ್ಲ್ಸ್, ಬರೋ ಸಂಡೆ ನಮ್ ಹಾಸ್ಟೆಲ್ ಡೇ ಸೆಲೆಬ್ರೇಷನ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಸಲ ಕ್ರಿಕೆಟ್ ಮ್ಯಾಚ್ ನಡೆಸ್ತಾ ಇದ್ದೀವಿ. 27 ಜನ ಹೆಸರು ಕೊಟ್ಟಿದ್ದೀರಾ, ಆ ಹೆಸರನ್ನ ಚೀಟಿಲ್ ಬರೆದು
ಈ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಈಗ ಕ್ಯಾಪ್ಟನ್ ಸೆಲೆಕ್ಷನ್. ಓಕೆ ಮೇಡಮ್, ನನ್ನ ಹೆಸರು ಹಾಕ್ಬೇಡಿ ಮೇಡಮ್. ಯಾಕೆ, ಏನಾಯ್ತು? ಬ್ಯಾಕ್ ಫೈರ್ ಆಗಿದೆ ಮೇಡಮ್. ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಓಡಕ್ಕಾಗಲ್ಲ ಮೇಡಮ್. ಓಕೆ ಓಕೆ ಓಕೆ, ಈಗ ಟೀಮ್ ಎ ಕ್ಯಾಪ್ಟನ್ ಸೆಲೆಕ್ಷನ್ ಸೋನಾ. ಟೀಮ್ ಬಿ ಕ್ಯಾಪ್ಟನ್ ಶಿಲ್ಪಾ. ಓಕೆ 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 ಓಕೆ, ಈಗ ಟೀಮ್ ಮೆಂಬರ್ ಸೆಲೆಕ್ಷನ್. ಫಸ್ಟ್ ಟೀಮ್ ಬಿ ವಿದ್ಯಾ. ಭಾರತಿ ಟೀಮ್ ಎ. ಪ್ರೀತಿವಂತರ ಕಚಗುಳಿ ದಿಂತಿ ಥ ಥ ದಿಂತಿ ಥ, ಅಕ್ಷೀರ ಸಾಗರ ಚಳಿ ಚಳಿ ದಿಂತಿ ಥ ಥ. ಸೂಪರ್. ಲ್ಲ ಗಾಡು ಇಲ್ಲ, ಹುಡುಗಿರು ಜನರಲ್ಲಿ ಆ ಗಾರ್ಡ್ ಹಾಕಲ್ಲ. ನೀನು ಹಾಕೋಬೇಕು ಅಂದ್ರು ಇಲ್ಲೆಲ್ಲ ಕಾಣಿಸ್ತಾ ಇಲ್ಲ. ಹೌದಾ? ಇನ್ನು 63 ರನ್ ಬೇಕು ಕಣೆ, ನಾವಿಬ್ರೇ ಇರೋದು, ಸ್ವಲ್ಪ ನೋಡ್ಕೊಂಡಾಡೆ. ಸರಿ ಕಣೆ. ನಿಜವಾಗ್ಲೂ ಹುಡುಗಿರೇನಾ? 100%. ಯಾಕೆ ಕೇಳ್ತೀಯ? ಇಲ್ಲ, ಜನರೆಲ್ಲ ಹುಡುಗಿರು ಚೇರ್ ಮೇಲೋ ಸೋಫಾ ಮೇಲೋ ಕೂತ್ಕೊಳ್ಳೋವಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೋತಾರೆ. ನೀವೊಳ್ಳೆ ಗಂಡಸರ್ ತರ ಅಸೈವಾಗಿ ಕೂತಿದಿರಲ್ಲ, ಅದಕ್ಕೆ ಕೇಳ್ದೆ. ನೋಡ್ರಿ ಇವ್ನ ಅಲ್ಲ, ಹುಡುಗಿರು ಅಂದ್ರೆ ಹಿಂಗೆ ಕೂತ್ಕೋಬೇಕು ಹಂಗೆ ಕೂತ್ಕೋಬೇಕು ಅಂತ ರೂಲ್ಸ್ ಇದ್ಯಾ? ನಮ್ ಇಷ್ಟನಪ್ಪ, ನಾವ್ ಹೆಂಗ್ ಬೇಕಾದ್ ಕೂತ್ಕೋತೀವಿ ಅಲ್ವೇನ್ರೆ? ಬಂದ್ರೆ ನಾವ್ ಹೇಗ್ ಬೇಕಾದ್ ಕೂತ್ಕೊಳ್ಳೋಣ. ಅಯ್ಯೋ, ಇದಕ್ಕಿಂತ ಅದೇ ಬೆಟ್ರು. ನೀನ್ ಬೇಜಾರ್ ಮಾಡ್ಕೋಬಿಡಿ, ನಿಮ್ಮೂರ್ ಜನ ನಿಜವಾಗ್ಲೂ ಹುಡುಗಿರಾ? ಮತ್ತೆ ಈಗ ಯಾಕ್ ಡೌಟು?
ಏನಿಲ್ಲ, ಸೂಜಿ ದಾರ ಪೋಣಿಸ್ಬೇಕಾದ್ರೆ ಹುಡುಗಿರು ದಾರದಲ್ಲಿ ಸೂಜಿ ಪೋಣಿಸ್ತಾರೆ. ನೀವು ಸೂಜಿ ದಾರ ಪೋಣಿಸ್ತಿದ್ದೀರಲ್ಲ, ಅದಕ್ಕೆ ಕೇಳ್ದೆ. ನಿಮ್ ಹೆಸರೇನು? ಮೀರಾ ನಾಯರ್. ಮೀರಾ ನಾಯರ್, ಡೌಟ್ ಫೈರ್ ಅಂತ ಚೇಂಜ್ ಮಾಡ್ಕೊ. ಯಾವಾಗ್ಲೂ ಎಲ್ಲದಕ್ಕೂ ಡೌಟ್. ಅಲ್ಲ, ನೀನ್ ಹೇಳ್ದಂಗೆ ಪೋಣಿಸ್ಬೇಕಾ? ನಮ್ ಇಷ್ಟ, ನಾವ್ ಹೇಗಾದ್ರೂ ಪೋಣಿಸ್ಕೊತೀವಿ. ನಿಮಿಷ ಅರ್ಜೆಂಟ್ ಆಗಿ ಡೈರಿ ಓದಿ. ನಾನು ಯಾಕೆ ಓದ್ಬೇಕು? ನಾ ಹೇಳೋದನ್ನ ಕೇಳಿ ಪ್ಲೀಸ್, ಇದನ್ನ ಫಸ್ಟ್ ಓದಿ. ನಿಮ್ ಜೋಡಿ ಸ್ವಲ್ಪ ಮಾತಾಡೋದಿತ್ರಿ. ಅರೆ, ಮಾತಾಡ್ಬೇಕು ಅಂತ ಹೇಳಿದ್ರ ಯಾಕ ಕೂಡ್ಲಿಕ್ಕೆ? ಗೊತ್ತಲ್ರಿ ಸೋನಾ, ಪ್ಲೀಸ್ ಹೇಳದ್ ಕೇಳು, ಎಲ್ಲ ಸರಿ ಹೋಗುತ್ತೆ. ಹಲೋ, ಏನಾಯ್ತು ಸೋನಾ? ಎನಿ ಪ್ರಾಬ್ಲಮ್? ಏನು ಇಲ್ಲ, ಕೂತ್ಕೊಳ್ಳಿ. ನಮ್ ಹತ್ರನೇ ಹೇಳಲ್ವಾ? ಓ, ನಿಮ್ಗೆ ನಾವೆಲ್ಲ ಬೇಡ ಅಲ್ವಾ? ಚೇಚೆ, ಹಾಗೇನು ಇಲ್ಲ. ನನ್ ದುಡುಕ್ ಬುದ್ಧಿ ನನ್ನಿಂದ ತಪ್ಪು ಮಾಡಿಸ್ಬಿಡ್ತು. ಏನಾಯ್ತು, ಕ್ಲಿಯರ್ ಆಗಿ ಹೇಳು. ಮಾಧುರಿ ಮರ್ಡರ್ ಕೇಸ್ನಲ್ಲಿ ಪ್ರೀತಿ ಬಾಯ್ ಫ್ರೆಂಡ್ ನ ಮಾತ್ರ ಪೊಲೀಸ್ ಹುಡುಕ್ತಾ ಇಲ್ಲ, ನನ್ ಬಾಯ್ ಫ್ರೆಂಡ್ ವಿಶ್ವನ್ನು ಕೂಡ ಪೊಲೀಸ್ ಹುಡುಕ್ತಾ ಇದ್ದಾರೆ. ನಾನು ಅವನ ತುಂಬಾ ನೋಯಿಸ್ಬಿಟ್ಟೆ. ಮಾಧುರಿ ಮರ್ಡರ್ ಕೇಸ್ನಲ್ಲಿ ಸಂಬಂಧ ಇದೆ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟೆ. ಆದ್ರೆ ಈಗ ಗೊತ್ತಾಯ್ತು ಅವ್ನು ತುಂಬಾ ಒಳ್ಳೆಯವನು ಅಂತ. ಇಟ್ಸ್ ಓಕೆ ಸೋನಾ, ಐ ಮೀನ್ ಇಟ್ಸ್ ಓಕೆ, ವೈ ಡು ಯು ಹ್ಯಾವ್ ಟು ಕ್ರೈ? ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೋದು ಸಹಜ ಅಲ್ವಾ? ನಿನ್ ತಪ್ಪನ್ನೇ ಒಪ್ಕೊಂಡಲ್ಲ, ಈಗ ಏನ್ ಮಾಡ್ಬೇಕು? ವಿಶ್ವನ ಮೀಟ್ ಮಾಡ್ಬೇಕು, ತಪ್ಕೊಂಡು ಮನ್ಸಾರೆ ಕ್ಷಮೆ ಕೇಳ್ಬೇಕು. ಖಂಡಿತ ಅದ್ ನಡೆಯುತ್ತೆ, ನಿನ್ ಲವ್ ಜೆನ್ಯೂನ್ ಆಗಿದ್ರೆ. ಏನ್ ಹೇಳ್ತಾ ಇದ್ದೀರಾ? ಕಣ್ ಮುಚ್ಕೊಂಡು ವಿಶ್ವ ಬೇಕು ವಿಶ್ವ ಬೇಕು ಅಂತ ದೇವ್ರ ಹತ್ರ ಕೇಳ್ಕೊ, ಅವನೇ ಬಂದ್ಬಿಡ್ತಾನೆ. ನೀನು ಅಷ್ಟೇ, ಅರ್ಜುನ್ ಬೇಕು ಅಂತ ಬೇಡ್ಕೊ. ನೀನು ಜೀಸಸ್, ನಂಗೊಬ್ಬ ಒಳ್ಳೆ ಲೈಫ್ ಪಾರ್ಟ್ನರ್ ಕೊಡು ಅಂತ ಬೇಡ್ಕೊ. ಕಂತಿಗಿರಿ, ಇನ್ನು ಏನ್ ನೋಡ್ತಾ ಇದ್ದೀರಾ? ಬೇಗ ಬಂದು ನಿಮ್ ನಿಮ್ಮ ರಾಟ್ ತಪ್ಕೊಳ್ಳಿ, ಬೇಗ ಬಂದು ತಪ್ಕೊಳ್ಳಿ. ಅಲ್ಲೇ ನನ್ನ ಪ್ರೀತಿ
ಬಿಲ್ವಾಗಿದೆ ಆಸೆ ಹಕ್ಕಿಯು ರೆಕ್ಕೆ ಬಿಚ್ಚಿದೆ ನಿಂತ ನೀರೆಲ್ಲ ಮತ್ತೆ ಹರಿದಿದೆ ಶೂಟಿಂಗ್ ಸ್ಪಾಟ್ ಇಂದ ಮನೆಗೆ ಹೋಗಿ ಅಪ್ಪ ಅಮ್ಮಗೆ ಮೊದಲು ವಿಷಯ ತಿಳಿಸಿ ಆಮೇಲೆ ಪೊಲೀಸ್ನವ್ರ ಹತ್ರ ಹೋಗೋಣ ಅಂತಾನೆ ಇದ್ವಿ. ಆದ್ರೆ ನಾವು ಮನೆಗೆ ಹೋಗೋಕ್ ಮುಂಚೆನೆ ಪೊಲೀಸ್ನವ್ರನ್ನ ಹುಡುಕ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಪೊಲೀಸ್ನವ್ರ ಹತ್ರ ಎಷ್ಟೇ ಸತ್ಯಾಂಶ ಹೇಳಿದ್ರು ಅವ್ರು ಮೊದಲು ನಮ್ನ ಜೈಲಿಗೆ ಹಾಕಿ ಆಮೇಲೆ ಮಾತಾಡ್ತಾ ಇದ್ರು. ಇನ್ನು ಕೋರ್ಟು ಕೇಸು ಅಂತ ನಾವು ಲೀಗಲ್ ಆಗಿ ಹೋಗಿ ಬೈಲ್ ಮೇಲೆ ಹೊರಗಡೆ ಬಂದು ನಾವು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋ ಹೊತ್ತಿಗೆ ಡೆಫಿನೆಟ್ ಆಗಿ ಆ ಮೂರು ಜನ ಎವಿಡೆನ್ಸ್ನ ಡಿಸ್ಟ್ರಾಯ್ ಮಾಡಿ ಎಸ್ಕೇಪ್ ಆಗ್ತಾ ಇದ್ರು. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಆಗ ಈ ಫಿಮೇಲ್ ಗೆಟಪ್ಪ ಹೆಲ್ಪ್ ಆಯ್ತು. ಸರಿ ಇಲ್ಲ ಹೀಗೆ ನಿಮ್ ಜೊತೆನೆ ಇದ್ಕೊಂಡು ಡೈಲಿ ನಿಮ್ ಮುಖ ನೋಡ್ತಾ ಹೇಗಾದ್ರೂ ಮಾಡಿ ಆ ಮೂರ್ ಜನನ ಹಿಡ್ಕೊಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಈಗ ಅವ್ರನ್ನ ಹೇಗೆ ಹಿಡ್ಕೊಡ್ತೀರಾ? ಸಿಂಪಲ್, ಈ ಡೈರಿನಲ್ಲಿ ಆ ಮೂರ್ ಜನದ ನಂಬರ್ ಇದೆ. ಹಲೋ. ಹಾಯ್, ನನ್ನ ಹೆಸರು ರಾಧಿಕಾ. ನಾನು ನನ್ನ ಫ್ರೆಂಡ್ಸ್ ಸುಜಾ ಸಂಧ್ಯಾ ನಾವು ಮೂರ್ ಜನಲ್ಲೂ ಮಾಡೆಲಿಂಗ್ ನಲ್ಲಿ ಇಂಟ್ರೆಸ್ಟ್ ಆಗಿದ್ದೀವಿ. ಆಲ್ರೆಡಿ ಫ್ಯಾಷನ್ ಶೋ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ನೀವೇ ನಮ್ಗೆ ಹೆಲ್ಪ್ ಮಾಡಬೇಕು. ಓಕೆ ಮಾಡೋಣ. ಪ್ರೊಡ್ಯೂಸ್ ಬಿಟ್ ಫೋನ್ ಮಾಡಿ ಸರ್.
ಓಪನ್ ಆಗಿ ಹೇಳ್ತೀವಿ, ನಾವು ಮೂರ್ ಜನನು ಎಲ್ಲದಕ್ಕೂ ರೆಡಿ ಆಗಿದ್ದೀವಿ. ಐ ಮೀನ್ ಪ್ರೊಫೆಷನಲ್ ಕಾಂಪ್ರಮೈಸ್, ಅಡ್ಜಸ್ಟ್ಮೆಂಟ್, ಮಾಡೆಲಿಂಗ್ ಫೀಲ್ಡ್ ನಲ್ಲಿ ಒಳ್ಳೆ ಹೆಸರು ಮಾಡಬೇಕು, ಅಫ್ ಕೋರ್ಸ್ ದುಡ್ಡು ಮಾಡಬೇಕು. ದಟ್ಸ್ ಆಲ್. ಒಂದ್ ನಿಮಿಷ, ಮೂರು ಹುಡುಗಿರು ರೆಡಿ, ವಾಯ್ಸ್ ಸ್ವೀಟ್ ಆಗಿದೆ, ಏನ್ ಮಾಡೋಣ? ನಾಲ್ಕು ದಿನದ ಟೆನ್ಷನ್, ನೋ ಹಂಟಿಂಗ್, ರಿಲ್ಯಾಕ್ಸ್ ಮಾಡೋಣ. ಓಕೆ, ಅಣ್ಣನ ಗೊತ್ತಾಗ್ಬಾರ್ದು ಅಷ್ಟೇ. ಓಕೆ, ಎಲ್ಲಿ ಸಿಗ್ತೀರಾ? ಇನ್ ಅರ್ಧ ಗಂಟೆಲಿ ಬ್ಯಾಂಗ್ಲೋರ್ ಇಂಟರ್ನ್ಯಾಷನಲ್ ಹೋಟೆಲ್ ಮುಂದೆ ಬರ್ತೀವಿ. ಓಕೆ. ಯಾವ ಗಾಡಿ? ಸಿಲ್ವರ್ ಗ್ರೇ ಸ್ಕಾರ್ಪಿಯೋ K05MD3776. ಓಕೆ. ಎಸ್. ನಿನ್ ಸಾವಿರ ಹೇಳು, ಉಳಿದಿದ್ದ ದಿನ ಪೇಪರ್ ಓದಿಲ್ಲ ಅಂದ್ರೆ ಏನು ಫೀಲ್ ಆಗಲ್ಲ. ಆದ್ರೆ ಶುಕ್ರವಾರ ಮಾತ್ರ ಈ ಸಿನಿಮಾ ಪೇಜ್ ಓದ್ಲೇಬೇಕು, ಇಲ್ಲ ಅಂದ್ರೆ ಅಷ್ಟೇ. ರೀ ಇಲ್ಲಿ ನೋಡ್ರಿ ನಮ್ ಸಿನಿಮಾ ಸ್ಟಿಲ್ಲು ಚೆನ್ನಾಗಿದೆಯಲ್ಲ ಸರ್. ಇಲ್ಲಿ ನೋಡಿ ಸರ್. ಹಲೋ ಸರ್, ನನ್ನ ಹೆಸರು ಸೂರ್ಯ, ಸಿನಿಮಾನಲ್ಲಿ ಕೋ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ಹೇಳಿ. ಮಾಧುರಿ ಮರ್ಡರ್ ಕೇಸ್ ನಲ್ಲಿ ಹುಡುಕ್ತಾರ ಆ ಮೂರ್ ಜನ, ಲೇಡೀಸ್ ಗೆಟಪ್ ನಲ್ಲಿ ತಿರ್ಗಾಡೋ ಚಾನ್ಸಸ್ ಇದೆ ಸರ್. ಏನ್ ಹೇಳ್ತಾ ಇದ್ದೀರಾ? ಅದು ಅಲ್ಲದೆ ಶೂಟಿಂಗ್ ಮುಗಿಯಕ್ ಮುಂಚೆನೆ ಡೈರೆಕ್ಟರ್ ದುಡ್ಡು 50,000 ರೂಪಾಯಿ ತಗೊಂಡು ಅದೇ ಗೆಟಪ್ ನಲ್ಲಿ ಓಡಾಬಿಟ್ಟಿದ್ದಾರೆ ಸರ್. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನು? ಈಗ ನನ್ನ ಮೊಬೈಲ್ ಇಂದಾನೆ ಮಾತಾಡ್ತಾ ಇದ್ದೀನಿ ಸರ್. ನೋಡಿ, ಈ ವಿಷಯನ ಯಾರ ಜೊತೆನೂ ಚರ್ಚೆ ಮಾಡಬೇಡಿ, ಸೀಕ್ರೆಟ್ ಆಗಿರ್ಬೇಕು. ಓಕೆ ಓಕೆ ಸರ್, ಥ್ಯಾಂಕ್ ಯು. ನಾವ್ ಹೇಳ್ತೀನಿ, ನೀವು ಗಾಡಿ ಒಳಗೆ ಹೇಗೆ ಬಂದ್ರೆ? ಇದು ಫ್ಲಾಶ್ ಬ್ಯಾಕ್ ಎಲ್ಲೋ ಟೈಮ್ ಅಲ್ಲ, ಕ್ಲೈಮ್ಯಾಕ್ಸ್ ಟೈಮ್. ನಮ್ಮನೇನು ಮಾಡ್ಬಿಡಿ, ನೀವು ಹೋದಾಗ ಪೊಲೀಸ್ಗೋ ಕೋರ್ಟ್ಗೋ ಶರಣ ಆಗ್ಬಿಡ್ತೀವಿ. ಸರೆಂಡರ್ ಆಗಿ ಮತ್ತೆ ಕೇಸಿಂದ ಹೊರಗಡೆ ಬರೋದು ನಿಮ್ಮಂಥವ್ರಿಗೆ ಸಿಪ್ಪೆ ಸುಂದಷ್ಟು ಈಸಿ. ಸೊ ಸರಿಯಾದ ಸಾಕ್ಷಿ ಆಧಾರಗಳ ಸಮೇತ ಕಾನೂನಿನ ಮುಂದೆ ನಿಮ್ಮನ್ನ ಹೇಗ್ ನಿಲ್ಲಿಸ್ಬೇಕು ಅಂತ ನಮ್ಗೆ ಗೊತ್ತು. ಸುಮ್ಮನೆ ಓಟ್ ಎಲ್ಲಿಗೆ? ಅದು ಸಸ್ಪೆನ್ಸ್. ಈಗ ನಾನು ಬರೀ ಲೆಫ್ಟ್ ರೈಟ್ ಹೇಳ್ತೀನಂತೆ, ನೀನು ಕೇಳ್ಕೊಂಡು ಗಾಡಿ ಓಡಿಸ್ತೀನಿ. ಓಕೆನಾ? ಓಕೆನಾ? ಓಕೆ ಓಕೆ. ಮುಂದೆ ಮುಂದೆ ನೋಡ್ಕೊಂಡು ಓಡ್ತು.
ಎಲ್ಲರೂ ಹೋಗಿದ್ದೀರಾ? ಅಣ್ಣ, ನಾವು ಮೂರು ಜನ ಹತ್ರ ಸಿಗಾಕೊಂಡ್ಬಿಟ್ಟಿವಿ, ದಯವಿಟ್ಟು ಕಾಪಾಡಿ ಪ್ಲೀಸ್. ಫೂಲ್ಸ್, ಈಗೆಲ್ಲಿದ್ದೀರಾ? ರೇಸ್ ಕೊಡ್ಸ ಎದುರುಗಡೆ ಅಂಡರ್ ಕನ್ಸ್ಟ್ರಕ್ಷನ್ ಇರೋ ಕಾಂಪ್ಲೆಕ್ಸ್ ಅಲ್ಲಿ. ಓಕೆ, ಅಲ್ಲಿ ಬರ್ತಾ ಇದ್ದೀನಿ. ಇಡಿಯಟ್ಸ್. ಸರ್, ಡೋಂಟ್ ಮಿಸ್ಟೇಕ್ ಮಿ, ನಿಮ್ಗೇನು ಮಾಡಲ್ಲ, ಪ್ಲೀಸ್.